ನಾವು 50% ಗೆ ಪಂಚಾಯತಿಯಿಂದ ನಮ್ಮ ಕಾರ್ಪೊರೇಷನ್ ವರೆಗೂ ನಾವು 50% ರಿಸರ್ವೇಷನ್ ಕೊಟ್ಟಿದ್ದೇವೆ ಹೊಸಬ್ರನ್ನ ಹುಡುಕಬೇಕಾದಂತ ಸಂದರ್ಭ ಇಲ್ಲ ಕಳೆದ ಒಂದು 4 ಟರ್ಮ್ 5 ಟರ್ಮ್ ಆ ಹೆಣ್ಣುಮಕ್ಕಳು ಯಾವ ಲೀಡರ್ ಮಗಳು ಬ್ಯಾಕ್ವರ್ಡ್ ಕ್ಲಾಸ್ ಮಗಳು ದಲಿತ ಹೆಣ್ಣುಮಗಳು ಅಲ್ಪಸಂಖ್ಯಾತ ಹೆಣ್ಣುಮಗಳು ಗುರುಸಿದ್ದಾರೆ ನಮ್ಮ ಹಳ್ಳಿಗಳಲ್ಲಿ ಅವರನ್ನ ಪಟ್ಟಿ ಮಾಡಿ ಸಾಕ್ತೀವಿ ಆ ಹೆಣ್ಣುಮಗಳಿಗೆ ತನ್ನ ಓಟ್ ಕೇಳು ಅಂತ ಮನಮನೆಗೆ ಕಳಿಸಿದ್ದೇವೆ ಆಕೆಗೆ ಕಷ್ಟ ಏನು ಸುಖ ಏನು ಅಂತ ಹೇಳಿ ಅವರಿಗೆ ಅರ್ಥ ಆಗಿದೆ ಅದಲ್ಲದೆ ಬೇರೆ ಹೆಣ್ಣುಮಕ್ಕಳು ಸಿಗ್ತಾರೆ ಇವತ್ತು ಕೋಆಪರೇಟಿವ್ ಸಿಸ್ಟಮ್ ಅಲ್ಲಿ ಮಾಡಿದ್ದೇವೆ ನಮ್ಮ ಮೋಟಮ್ನವರ ಮುಖಂಡತ್ವದಲ್ಲಿ ಶ್ರೀ ಶಕ್ತಿ ಪ್ರಾರಂಭ ಮಾಡಿದೋ ಆ ಹೆಣ್ಣುಮಕ್ಕಳೆಲ್ಲ ಬೇಕಾದಷ್ಟು ಒಂದೊಂದು ಪಂಚಾಯತಿಲಿ 10 ಗುಂಪು 12 ಗುಂಪು 15 ಗುಂಪಾಗಿ ಶ್ರೀ ಶಕ್ತಿ ಸಂಘಟನೆಗಳು ಬಂದಿದ್ದೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಅವರ ಹೆಣ್ಣಿಗೆ ನಾವು ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ದೇವೆ ಯಾವ ಊರಿಗೆ ಹೋದ್ರೂ ಗ್ರಾಮ ದೇವತೆ ಅಂತ ಕೇಳ್ತೀವಿ ಹೊರತು ಈಗ ನಮ್ಮನೆ ಚಾಮುಂಡಿ ಇವತ್ತು ದಸರಾ ಮಾಡ್ದು ಯಾವ ಗಂಡಸಿಗೂ ನಾವು ಪೂಜೆ ಮಾಡಲಿಲ್ಲ ಚಾಮುಂಡಿಗೆ ನಾವು ಪೂಜೆ ಮಾಡಿದ್ದು ಈ ರಾಜ್ಯದ ದೇವತೆ ಯಾವುದಪ್ಪ ಅಂದ್ರೆ ಚಾಮುಂಡಿ ನಮ್ಮ ನಾಡಿನ ದೇವತೆ ಅಂತ ನಾವು ಕರೀತೇವೆ ನನಗೆ ಇನ್ವಿಟೇಷನ್ ಕೊಡಬೇಕಾದ್ರೆ ಯಾರು ಬರಿ ಶಿವಕುಮಾರ್ ಅಂತ ಕೊಡೋದಿಲ್ಲ ಇಲ್ಲ ಶ್ರೀಮತಿ ಮತ್ತು ಶ್ರೀ ಡಿಕೆ ಶಿವಕುಮಾರ್ ಅಂತಾನೆ ಅರ್ಜಿ ಕೊಡೋದು ಅಲ್ಲಿ ಇನ್ವಿಟೇಷನ್ ಕೊಡ್ತೀನಿ ತಕ್ಕ ನೋಡಿ ಇನ್ವಿಟೇಷನ್ನ ವೆಂಕಟೇಶನ್ ಕರಿಬೇಕಾದ್ರೆ ಲಕ್ಷ್ಮಿ ವೆಂಕಟೇಶ್ವರ ಅಂತಾರೆ ಬರಿ ವೆಂಕಟೇಶ್ವರ ಅನ್ನೋದಿಲ್ಲ ಪರಮೇಶ್ವರನ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ ಹಂಗೆ ಪ್ರತಿ ಹಂತದಲ್ಲೂ ಕೂಡ ಹೆಣ್ಣು ಮೊದಲು ಗಣೇಶ ಮದುವೆ ಆಗಲಿಲ್ಲ ಗಣೇಶನ ಕರಿಬೇಕು ಫಸ್ಟ್ ಗಣೇಶನ ಹಬ್ಬ ಮಾಡಕ್ಕಿಂತ ಮುಂಚಿತಕ್ಕೆ ತಾಯಿ ಗೌರಿ ಗಣೇಶ ಅಂತ ಕರೀತ ಫಸ್ಟ್ ಗೌರಿ ಹಬ್ಬ ಆಮೇಲೆ ಗಣೇಶ ಸೋ ಹಂಗೆ ನಮ್ಮ ಸಮಾಜದಲ್ಲಿ ಮೊದಲು ನಾವು ಹೆಣ್ಣು ಮಕ್ಕಳಿಗೆ ನಾವು ಗೌರವನ ಕೊಡುವಂತ ಒಂದು ಪದ್ಧತಿಯನ್ನ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಆ ದೃಷ್ಟಿಯಿಂದ ನಾವು ನಮಗೆ ನಂಬಿಕೆ ಇದೆ ಅದರಿಂದ ನಾನು ನಿಮ್ಮನ್ನ ನಾ ನಾಯಕಿ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಶಿ ಇಸ್ ಎ ಲೀಡರ್ ಬೈ ಹರ್ ಸೆಲ್ಫ್ ಆ ಕುಟುಂಬದಲ್ಲೇ ತನ್ನ ನಾಯಕತ್ವ ಇದೆ ಕೊನೆಗೆ ಗಂಡಸರು ಆ ಮನೆಯನ್ನ ಬೆಳೆಸಕ ಆಗಲಿಲ್ಲ ಅಂತಂದ್ರೆ ಕೊನೆಗೆ ಎಷ್ಟು ಕಷ್ಟ ಆದರೂ ಕೂಡ ಆ ತಾಯಿ ಆ ಹೆಣ್ಣು ಮಗಳು ಆ ಸೋದರಿ ಆ ಮನೆಯನ್ನ ಬೆಳಗಿಸಿ ಇವತ್ತು ಮನೆಯನ್ನ ಉದ್ಧಾರ ಮಾಡ್ತಾ ಇರೋದು ನಮಗೆ ಅರಿವಿದೆ ನಮಗೆ ನೀವು ಬಂದು ರಾಜಕಾರಣ ಮಾಡಬೇಕಾದ್ರೆ ನೀವು ರಾಜಕೀಯ ಮಾಡಿ ಬರಬೇಕಾದ್ರೆ ನಿಮ್ಮ ಮಕ್ಕಳನ್ನು ತಪ್ಪಿಸ್ಕೊಂಡು ನಿಮ್ಮ ಗಂಡೀರು ತಪ್ಪಿಸ್ಕೊಂಡು ಅವ್ರ ಕೈ ಬೈಸ್ಕೊಂಡು ಆಡಿಸ್ಕೊಂಡು ಬ್ಯಾಗ್ ಹಾಕೊಂಡು ಹೊರಟೋದೆ ಅಂತ ಬೈಸ್ಕೊಂಡು ಎಷ್ಟು ಕಷ್ಟ ಇದೆ ಅನ್ನೋದು ನಮ್ಗೆ ಅರಿವಿದೆ ನಮಗೇನು ಅರಿವಿಲ್ಲ ಅಂತ ನೀವು ತಿಳ್ಕೊಳಕ್ಕೆ ಹೋಗಬೇಡಿ ಆದ್ದರಿಂದ ನಿಮ್ಮ ಕಷ್ಟ ನಮಗೆ ನೋವಿದೆ ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ನಾಯಕತ್ವವನ್ನು ಕೊಡಬೇಕು ಕೆಲವರು ಆಡ್ಕೊಂಡ್ರು ಏನು ಈ ಶಿವಕುಮಾರ್ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ರಾಷ್ಟ್ರ ಮಟ್ಟದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ಈ ವಿಚಾರನ ಒಪ್ಕೊಂಡಿದ್ದಾರೆ ನನಗೆ ರಾಜ್ಯ ಮಟ್ಟದಲ್ಲಿ ಅನೇಕರ ಹತ್ರ ಚರ್ಚೆ ಮಾಡಿದ್ದೇನೆ ಫುಲ್ಲು ನಾನು ಕಾರ್ಯರೂಪಕ್ಕೆ ತಂದೆ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ ಇವತ್ತಲ್ಲ ನಾಳೆ ಅದು ಕಾರ್ಯರೂಪಕ್ಕೆ ಬಂದೇ ಬರ್ತದೆ ಒಂದು ಫೌಂಡೇಶನ್ ಹಾಕಿದ್ದೀನಿ ಅದಕ್ಕೆ ಸೊ ಅದಕ್ಕೆ ಇವತ್ತು ಹಿಂದೆ ನಮ್ಮ ಪ್ಯಾಲೆಸ್ನಲ್ಲಿ ಒಂದು 50,000 ಹೆಣ್ಣುಮಕ್ಕಳು ಎಷ್ಟೋ ಜನಕ್ಕೆ ಆಶ್ಚರ್ಯ ಹೆಂಗೆ ಬಂದರು ಎಲ್ಲಿಂದ ತಂದರು ಯಾರು ಕರೆಸ್ದ ಏನು ಮಾಡ್ದ ಅಂತೇಳಿ ನನಗೆ ಗೊತ್ತಿದೆ ಯಾವ ರೀತಿ ಸಂಘಟನೆ ಮಾಡಬೇಕು ಅಂತೇಳಿ ಎಲ್ಲ ಎಲೆಕ್ಷನ್ ಬ್ಯುಸಿಲಿದ್ದೋ ಅವತ್ತು ಬಂದು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸಿ ಆ ಕಾರ್ಯಕ್ರಮವನ್ನು ಮಾಡ್ದು ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು ನನಗೆ ಡಿ ಕೆ ಇವೆಲ್ಲ ಬರೀ ಎಲೆಕ್ಷನ್ ಭಾಷಣ ಆಯ್ತದೆ ಇದನ್ನು ಆಗಬಾರ್ದು ಅಂತ ಏನು ಮಾಡಬೇಕು ತಾಯಿ ಅಂತ ಕೇಳಿದೆ ಏನಿಲ್ಲ ನೀನು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ಆ ಚೆಕ್ಗೆ ನನ್ನ ಎದುರುಗಡೆ ಸೈನ್ ಹಾಕಬೇಕು ಜನರು ಬಂದೆ ನಾವೇನು ಮಾತು ಕೊಡ್ತೀವಿ ಆ ಮಾತು ನಡಿಬೇಕು ಅಂತೇಳಿ ನಾವೆಲ್ಲ ನಾಯಕರುಗಳು ಕೆಳಗಡೆ ಕೂತಿದ್ದೋ ಬರೀ ಹೆಣ್ಮಕ್ಳು ಮಾತ್ರ ಮೇಲ್ಕಡೆ ಇದ್ರು ನೆನಪಿದೆಯಾ ನಿಮಗೆಲ್ಲ ಹಾಂ ಇವತ್ತು ನಾನು ಹೇಳಿದೆ ಜಿ ಸಿ ಚಂದ್ರಶೇಖರ್ಗೆ ಎಲ್ಲ ಗಣಿಸಿದ್ರು ಎಲ್ಲರೂ ಕೆಳಗಡೆ ಕೂಡಿಸಪ್ಪ ಅಂತ ಜಾಗ ಸಾಲಿಲ್ಲ ಅಂತ ಇಲ್ಲಿ ಮೇಲ್ಗಡೆ ಕುಣಿಸಿದ್ದಾರೆ ನನಗೆ ಇವತ್ತು ಕೂಡ ನಿಮ್ಮ ಸ್ಥಾನ ನಿಮ್ಗೆ ಏನು ಕೊಡಬೇಕು ನಾವು ಕೊಡಲೇಬೇಕು ಆದರೆ ಸ್ಥಾನ ಸಿಕ್ಕಿದೆ ಅಂತೇಳಿ ನಿಮ್ಮ ನಾಯಕತ್ವ ಇದೆಯಲ್ಲ ನೀವು ಬಿಡಬಾರ್ದು ಪಂಚಾಯತ್ ಯಾರು ಬಂದ ತಕ್ಷಣ ಎಲ್ಲ ಬೋರ್ಡ್ ಆಗಬೇಕು ಎಲ್ಲ ಚೇರ್ಮನ್ ಆಗಬೇಕು ಎಮ್ ಎಲ್ ಎ ಟಿಕೆಟ್ ಬೇಕು ಎಂ ಪಿ ಟಿಕೆಟ್ ಬೇಕು 6 ಜನಕ್ಕೆ ಈ ಸತಿ ಟಿಕೆಟ್ ಕೊಟ್ಟಿದ್ದೀವಿ 6 ಜನ ಪಾರ್ಲಿಮೆಂಟ್ ಮೆಂಬರ್ಗೆ ಈಗ ಸೌಮ್ಯಾರೆಡ್ಡಿ ಇವತ್ತು ಆ ಹೆಣ್ಮಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ ಹೇಳಬೇಕು ಅಂದರೆ ಅವ್ರ ತಂದೆಗೂ ಗೊತ್ತಿಲ್ಲ ತಂದೆ ಹತ್ರ ನಾನು ಚರ್ಚೆ ಮಾಡಲಿಲ್ಲ ಸೌಮ್ಯಾರೆಡ್ಡಿ ಹತ್ರನೂ ಚರ್ಚೆ ಮಾಡಲಿಲ್ಲ ಆ ಹೆಸರನ್ನ ಸೂಚಿಸ್ಬೇಕಾರೆ ನಾವು ಹೆಸರನ್ನ ನಾವು ಒಂದಲ್ಲ 4-5 ಹೆಸರನ್ನ ಕಳಿಸ್ಕೊಟ್ಟಿದ್ದೋ ಕರೆಸ್ಕೊಂಡು ಇಂಟರ್ವ್ಯೂ ಮಾಡಿ ಅಂತ ಕರೆಸ್ಕೊಟ್ಟಿದ್ದು ಕರ್ಕೊಂಡು ಅವರೆಲ್ಲ ಆದಮೇಲೆ ಕೊನೆಗೆ ನನಗೆ ಫೋನ್ ಮಾಡಿ ಹೇಳಿದ್ರು ಆಮೇಲೆ ಮುಖ್ಯಮಂತ್ರಿಗಳ ಹತ್ರ ಕೂಡ ಕನ್ಫರ್ಮ್ ಮಾಡಿದ್ರು ಈ ರೀತಿ ಅಧ್ಯಕ್ಷರು ಸೂಚಿಸಿದ್ದಾರೆ ಏನು ಮಾಡಬೇಕು ಅಂತೇಳಿ ಸೊ ನಾನು ಮುಖ್ಯಮಂತ್ರಿಗಳಿಬ್ಬರು ಮಾತಾಡಿ
ಕೊನೆಗೆ ಸೌಮ್ಯ ರೆಡ್ಡಿ ಅವರನ್ನ ನಾವು ಕ್ಲಿಯರ್ ಮಾಡಿ. ಯಾಕೆ ಅಂತಂದ್ರೆ ನನಗೆ ಗೊತ್ತಿದೆ ಬೆಂಗಳೂರು ರಾಜಕಾರಣ ಮಾಡೋದಷ್ಟು ಸುಲಭ ಅಲ್ಲ. ಕೆಲವರು ಬೇಕಾದಷ್ಟು ಟಿಕೆಟ್ ಟಿಪ್ಪಣಿಯನ್ನ ಮಾಡಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ. ಪಾರ್ಲಿಮೆಂಟ್ ಟಿಕೆಟ್ ಕೂಡ ಏನು ಸೌಮ್ಯ ರೆಡ್ಡಿ ಕೇಳಿರಲಿಲ್ಲ. ನಾನು ಮುಖ್ಯಮಂತ್ರಿಗೆ ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಬಲವಂತ ಮಾಡಿ ನೀನು ಪಕ್ಷಕ್ಕೋಸ್ಕರ ತ್ಯಾಗ ಮಾಡಲೇಬೇಕು ಅಂತೇಳಿ ನಿಲ್ಲಿಸಿ ನಮ್ಮ ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಒತ್ತಡ ತಂದು ಆ ಹೆಣ್ಮಗಳನ್ನು ಪಾರ್ಲಿಮೆಂಟ್ಗೆ ನಾವು ನಿಲ್ಲಿಸ್ತೋ. ಹಂಗೆ ಈ ಸ್ಥಾನ ಕೂಡ ಭಾಳ ಜವಾಬ್ದಾರಿಯಾಗಿ ಕೊಟ್ಟಿದ್ದಾರೆ. ನಿಮ್ಗೆ ನಾನು ಹೇಳೋದು ಇಷ್ಟೇ, ನೀವು ಸೋನಿಯಾ ಗಾಂಧಿಯವರು ಒಂದು ಪುಸ್ತಕ ಬರೆದಿದ್ದಾರೆ, ನಾನು ಅದನ್ನು ಇನ್ನೂ ಬಿಡುಗಡೆ ಮಾಡೋಕ್ಕಾಗಿಲ್ಲ, ನಾನು ಪ್ರಿಂಟ್ ಮಾಡಿಸಿದ್ದೇನೆ. ಅದು ನಮ್ಮ ರಾಹುಲ್ ಗಾಂಧಿಯವ್ರ ಹತ್ರ ಕಾಪಿರೈಟ್ ಇದೆ. ಸೋನಿಯಾ ಗಾಂಧಿಯವರು ಇಂದಿರಾ ಗಾಂಧಿಯವರ ನುಡಿಮುತ್ತುಗಳು ಅಂತೇಳಿ ಒಂದು ಪುಸ್ತಕನ ಬರೆದಿದೆ, ಒಂದು ಸಣ್ಣ ಪುಸ್ತಕ ಅದು. ಅದನ್ನು ತೆಗೆದು ನೀವು ಹೆಣ್ಮಕ್ಳುಗಳು ನೀವು ಓದಬೇಕು, ಏನೇನು ಯಾವ ಸಂದರ್ಭಕ್ಕೆ ಇಂದಿರಾ ಗಾಂಧಿಯವರು ಏನೇನು ಮಾತಾಡಿದ್ದಾರೆ ಅಂತೇಳಿ ಹೇಳಬೇಕು. ಅವಕಾಶ ಅವ್ರು ಹೇಳ್ತಾರೆ, ಅವಕಾಶ ನಿಮಗೆ ಸಿಗುವುದಿಲ್ಲ, ಅವಕಾಶ ನಿಮ್ಮ ನೀವೇ ಹುಡುಕೊಂಡು ಹೋಗಬೇಕು ಅಂತೇಳಿ. ಹಂಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ನಿಮಗೆಲ್ಲ, ಅವಕಾಶಗಳು ಪಡೆಯುವವರಿಗೆ ಅದೃಷ್ಟವಂತ ಅಂತ ಎಂತಾರೆ, ಆದರೆ ಅವಕಾಶಗಳನ್ನು ರೂಪಿಸ್ಕೊಳ್ಳೋನ್ನ ಬುದ್ಧಿವಂತ ಅಂತ ಹೇಳ್ತಾರೆ. ನಿಮಗೆ ಬುದ್ಧಿವಂತಿಕೆಯಲ್ಲಿ ನೀವು ರೂಪಿಸ್ಕೊಳ್ಬೇಕು. ಈಗ ಮೊನ್ನೆ ನನಗೆ ಕೆಲವರು ಹೇಳಿದ್ರು, ಏನಪ್ಪ ಮಹಾತ್ಮ ಗಾಂಧೀಜಿಯದು ಈ ವರ್ಷ ಇದು ಭಾಳ ಪವಿತ್ರವಾದಂಥ ವರ್ಷ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವನ ವಹಿಸಿ 100 ವರ್ಷ ಆಗಿದೆ, 100 ಇಯರ್ಸ್, 100 ವರ್ಷ ಆಗಿದೆ ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡು. ನಮ್ಮ ಬೆಳಗಾಂನಲ್ಲೇ ಕಾಂಗ್ರೆಸ್ ಅಧಿವೇಶನ ನಡೆದು 100 ವರ್ಷ ಆಗಿದೆ. ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೇವೆ. ACCಯ ಒಂದು ನಮ್ಮ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂಡ ಬೆಳಗಾಂನಲ್ಲಿ ಅದೇ ದಿನ ಅದೇ ಸಂದರ್ಭದಲ್ಲಿ ನಡೀಲಿಕ್ಕೆ ನಿನ್ನೆ ನಾನು ಮುಖ್ಯಮಂತ್ರಿ ವೇಣುಗೋಪಾಲ್ ಸಾಹೇಬರು ಕೂಡ 3 ಜನ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಅದನ್ನು ಕೂಡ ನಾವು ವೇದಿಕೆಯನ್ನು ನಾವು ಅದಕ್ಕೆ ಏನು ಬೇಕೋ ಪೂರ್ವಭಾವಿ ಸಿದ್ಧತೆ ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ಏನು 100 ವರ್ಷದ ಬಗ್ಗೆ ಸರ್ಕಾರದಲ್ಲಿ ಒಂದು ಕಾರ್ಯಕ್ರಮ ಇಡೀ ವರ್ಷ, ಮತ್ತು ಪಕ್ಷದಲ್ಲೂ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಈಗಾಗಲೇ ಹೊರಟಿದ್ದೇವೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಆಗಲೇ ಗಾಂಧಿ ನಡಿಗೆ ಕಾರ್ಯಕ್ರಮ, ಗಾಂಧಿ ಭಾರತ ಅಂಥೇಳಿ ನಾವೊಂದು ಕಾರ್ಯಕ್ರಮ ಈಗಾಗಲೇ ರೂಪಿಸಿ ಅದಕ್ಕೆ ಒಂದು ರೂಪುರೇಷೆಗಳು ಕೂಡ ಈಗೆಲ್ಲ ಬರ್ತಾ ಇದೆ. ತಮಗೆ ನಾನು ಈ ಸಂದರ್ಭ ಹೇಳೋದಿಷ್ಟೇ, ನಾನು ಯಾವಾಗಲೂ ನನ್ನ ಭಾಷಣದಲ್ಲಿ ಒಂದು ಮಾತಾಡ್ತಾ ಇರ್ತೀನಿ, ದೇವರು ಒಳನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಹಂಗೆ ನೀವು ಅವಕಾಶ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ನಿಮಗೆ ಇನ್ನೊಬ್ಳು ಹೆಣ್ಮಗಳನ್ನ ಕರ್ಕೊಬಂದ್ಬಿಟ್ರೆ ನನ್ನಲ್ಲಿ ಹಿಂದಕ್ಕೆ ಹಾಕ್ಬಿಡ್ತಾಳೆ ಅಂತೇಳಿ ನಿಮ್ಗೆ ಯಾರಿಗೂ ಭಯ ಬೇಡ. ನೀವು ಹಣೆಯಲ್ಲಿ ಯಾರ ಹಣೆಯಲ್ಲಿ ಯಾರು ಬರೋನು ತಪ್ಪಿಸೋಕ್ಕಾಗಲ್ಲ. ನಾನು ನೋಡಿದ್ದೇನೆ ಇನ್ನೊಬ್ರು ಕರ್ಕೊಬಂದ್ಬಿಟ್ರೆ ಅಯ್ಯೋ ನನಗೆಲ್ಲಿ ಚಾನ್ಸು, ಇನ್ನೊಬ್ರು ಕಣ್ಣಿಗೆ ಬಿದ್ದೋಯ್ತಾರೇನೋ ಅಂಥೇಳಿ ಕೊನೆಗೆ ಒಬ್ಬೊಬ್ಬರೆ ಅದಕ್ಕೆ ಅವಕಾಶ ಹೋಗ್ಬಿಡಿ, ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾರ ಹಣೆ ಬರ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲಸ ಮಾಡಿ, ಶ್ರಮ ಪಡಿ, ಹೋರಾಟ ಮಾಡಿ, ನಿಮ್ಮ ಶ್ರಮಕ್ಕೆ ಫಲ. ಜಲಸಿ ಎಲ್ಲ ಹೇಳ್ತಾರೆ ಹೆಣ್ಮಕ್ಳು ಇನ್ನೊಂದು ಹೆಣ್ಮಕ್ಳನ್ನ ಬಯಸೋದಿಲ್ಲ, ಅದಕ್ಕೆ ಹೋಗ್ಬಿಡಿ. ಎ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ನೀವು ನಾಯಕರುಗಳನ್ನ ಸೃಷ್ಟಿ ಮಾಡ್ಬೇಕು. ನೀವು ನಿಮಗೆ ನಿಮ್ಮ ಸಂಘಟನೆ ಗುಣ ಇತ್ತು ಅಂತಂದರೆ, 10-6 ಜನಕ್ಕೆ ಮಾಡೋದಂದರೆ ನಿಮ್ಮ ಹಿಂದೆ ಜನ ಬರ್ತಾರೆ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ಧೈರ್ಯವಾಗಿ ಹೆಣ್ಮಕ್ಳಿಗೆ ಗಂಡಸ್ರಿಗಿನ್ನ ಹೆಂಗಸ್ರಿಗೆ ಧೈರ್ಯ ಇದೆ. ಬಟ್ ಒಂದು ತಿಳ್ಕೊಳ್ಳಿ, ಇವತ್ತು ಅದಕ್ಕೆ ನಿಮ್ಮನ್ನು ನಾವು ಶಕ್ತಿ ತುಂಬಬೇಕು ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಏನು ಕಾರ್ಯಕ್ರಮ ಇದೆಯಲ್ಲ, 5 ಕಾರ್ಯಕ್ರಮ, ಈ 5 ಬೆರಳು, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ನಿಜನ ಸುಳ್ಳು? ಅದಕ್ಕೇನು ಮಾಡಿದೆ ನಾವು? 5 ಗ್ಯಾರಂಟಿಲಿ 3 ಗ್ಯಾರಂಟಿಗಳು ಹೆಣ್ಣುಮಕ್ಳಿಗೆ ಸೇರಿದೆ. ಗೃಹಲಕ್ಷ್ಮಿ 2000, ಲಕ್ಷ್ಮೀ ಫ್ರೀಯಾಗೆ, ಇದು ಜ್ಯೋತಿ ಶ್ರೀಶಕ್ತಿ ಫ್ರೀಯಾಗಿ ಸಿಕ್ಕಿದೆ, ಇನ್ನೊಂದು ಅನ್ನಭಾಗ್ಯ, ಈ 3 ಹೆಣ್ಮಕ್ಳಿಗೆ ಸೇರುವಂಥ ಒಂದು ವಿಶೇಷವಾದ ಕಾರ್ಯ. ಇನ್ನೊಂದು ಯುವಜ್ಯೋತಿ, ಇನ್ನೊಂದು ಗೃಹಜ್ಯೋತಿ, ಎಲ್ಲರಿಗೂ ಎಲ್ಲರ ಗೃಹಜ್ಯೋತಿ ಮನೆಗೆ. ಬಹುಶಃ ಇಡೀ ದೇಶದಲ್ಲಿ ನಿನ್ನೆ ನಾನು ನಮ್ಮ ಲೀಡರ್ಸ್ ಹತ್ರ ಮಾತಾಡ್ತಿದ್ದೆ, ಆಗಲೇ ನಮ್ಮನ್ನು ನೋಡ್ಬಿಟ್ಟು ಬಿ ಜೆ ಪಿಯವರು ಇದು ಬೇಡ, ಇದು ಸರಿ ಇಲ್ಲ, ದೇಶ ಹಾಳಾಗೋಗ್ಬಿಡ್ತದೆ, ಏನು ಅತ್ತೆ ಸೊಸೆಯರ್ ಇಬ್ರಿಗೂ ಜಗಳ ತಂದಿಕ್ಬಿಟ್ರು, ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತಿದ್ದವರು, ಯಾರು ತಂದಿದ್ದಾಗನಮ್ಮ ಏನಿಲ್ಲ ಅಂದಿದ್ದವರು, ಆಲೆ ಮಹಾರಾಷ್ಟ್ರ ಅಲ್ಲಿ ಆಲೆ 2 ತಿಂಗಳು ಅಕೌಂಟ್ಗೆ ಹಾಕ್ಬಿಟ್ಟಿದ್ದಾರಂತೆ.
ನಮ್ ನೋಡ್ಬಿಟ್ಟು ಹಾ ಮೂರು ತಿಂಗಳು ನಮ್ಮ ಇವರು ಸೆಕ್ರೆಟರಿ ಅಲ್ಲಿ ಇನ್ಚಾರ್ಜ್ ನಮ್ಮ ಯು ಬಿ ವೆಂಕಟೇಶು ಅಲ್ಲಿ ಹೋಗಿ ಮೂರು ತಿಂಗಳು ಅಲ್ಲೇ ಹಾಕ್ಬಿಟ್ಟು ಬರುತ್ತೆ ಓಟ್ ಬರ್ತದೆ ಅಂತೇಳಿ. ಇರಲಿ, ನಮಗೇನೋ ಪಾರ್ಲಿಮೆಂಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ನಾನು ತಮ್ಗೆ ಹೇಳೋದಿಷ್ಟೇ, ಇವತ್ತೇನು ನಾವು ನಿಮಗೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ, ಆ ಕಾರ್ಯಕ್ರಮಗಳನ್ನು ಜನರ ಮಧ್ಯೆ ಇವತ್ತು ನಾವು ಕಮಿಟಿ ಮಾಡಿದ್ದೇವೆ. ನಮ್ಮ ಈ ಪುಷ್ಪ ಅಮರನಾಥು ಒಬ್ಬ ಉಪಾಧ್ಯಕ್ಷರಾಗಿದ್ದಾರೆ, ಅವಳಿಗೆ ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟಿದ್ದೇವೆ, ಹೆಣ್ಮಕ್ಳಿಗೆ ರಾಜ್ಯ ಮಂತ್ರಿಮಂಡಲದ ಸ್ಟೇಟಸ್ ಕೊಟ್ಟು ಅದಕ್ಕೆ ಮಾಡಿದ್ದೇವೆ. ಎಲ್ಲ ಕಡೆ ಹೆಣ್ಮಕ್ಳು ಇಟ್ಟಿದ್ದೀವಿ. ನೀವು ಆ ಹೆಣ್ಮಕ್ಳಿಗೆ ಯಾರ್ಯಾರಿಗೆ ಸಿಗ್ತಾ ಇದೆ, ಯಾರಿಗೆ ಗೃಹಜ್ಯೋತಿ ಸಿಗ್ತಾ ಇದೆ, ಯಾರಿಗೆ ಗೃಹಲಕ್ಷ್ಮಿ ಸಿಗ್ತಾ ಇದೆ, ಯಾರಿಗೆ ಅನ್ನಭಾಗ್ಯ ಸಿಗ್ತಾ ಇದೆ, ಯಾವ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತದೆ, ಆ ಹೆಣ್ಮಕ್ಳನ್ನ ನೀವು ಮಾತಾಡಿಸ್ಬಿಟ್ಟು ಅವ್ರಿಗೆ ಕುಶಲ ವಿಚಾರಿಸ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇಂಥ ಶಕ್ತಿ ನಿಮಗೆ ಕೊಟ್ಟಿದೆ ಅಂತೇಳಿ ನೆನೆಸಿದ್ರು ಕ್ಯಾರೆಕ್ಟರ್. ನಾನು ಹೇಳ್ತಾ ಇದ್ದೀನಿ, ಬಿ ಜೆ ಪಿ ಅವ್ರು ತಿಪ್ಪರ್ಲಾಗ ಒಳ್ಳೆ 228ಕ್ಕೆ ನಮ್ಮದೇ ಸರ್ಕಾರ ನಾವೇ ರಚನೆ ಮಾಡ್ತೀವಿ. ಗೊತ್ತಿದೆ ನನಗೆ ಯಾವ ರೀತಿ ರಾಜಕಾರಣ ಮಾಡಬೇಕು, ಯಾವ ರೀತಿ ಚದುರಂಗ ಆಟ ಆಡಬೇಕು. ಅವ್ರು ಏನೇ ಚದುರಂಗ ಆಟ ಆಡಲಿ, ರಾಜಕಾರಣ ಫುಟ್ಬಾಲ್ ಅಲ್ಲ, ಚೆಸ್ ಗೇಮ್ ಅದು. ಆ ಚೆಸ್ ಗೇಮಲ್ಲಿ ಹೆಂಗೆ ಆಟ ಆಡಬೇಕು ಅಂತ ಗೊತ್ತಿದೆ. ನೀವು ಕಾರ್ಯಕರ್ತರು ಹೆಣ್ಮಕ್ಳು, ನೀವು ಈ ಪಂಚಾಯತಿಲಿರುವಂಥ ಹೆಣ್ಮಕ್ಳನ್ನ ಅಲ್ಲಿ ನೀವು ಹೆಣ್ಮಕ್ಳನ್ನ ತಯಾರು ಮಾಡಿ, ಬೂತ್ಗೆ ಹೋಗೋ ಹೆಣ್ಮಕ್ಳಿಗೆ ತಯಾರು ಮಾಡಿ, ಮನೆಮನೆಗೆ ಹೋಗೋ ಹೆಣ್ಮಕ್ಳಿಗೆ ತಯಾರು ಮಾಡಿ. ಯಾಕೆ ಈ ರಾಜ್ಯದಲ್ಲಿ ಮತ್ತೆ ಸರ್ಕಾರ ಬರೋದಿಲ್ಲ ಅನ್ನೋದನ್ನು ನಾವು ನೋಡ್ತೇವೆ. ನಾವು ಇವತ್ತು ನಮ್ಮ ರಾಷ್ಟ್ರೀಯ ಹೆಣ್ಮಗಳು ಬಂದಿದ್ದಾಳೆ ಅಧ್ಯಕ್ಷರು, ಮೆಂಬರ್ಶಿಪ್ನ ಲಾಂಚ್ ಮಾಡಿದ್ದಾರೆ. ಮೆಂಬರ್ಶಿಪ್ ಮಾಡಿ ಹೆಣ್ಮಕ್ಳ ಮೆಂಬರ್ಶಿಪ್ನ, ಏನು ನಿಮ್ಮ ಸ್ಥಾನ ಎಲ್ಲೂ ಹೋಗೋದಿಲ್ಲ. ಯಾರು ಜಾಸ್ತಿ ಮೆಂಬರ್ಶಿಪ್ ಮಾಡ್ತಾರೆ ಅವ್ರಿಗೆ ಸ್ಥಾನ ಕೊಡ್ತಾರೆ. ನಾವು ಕೂಡ, ನಾನು ಸಿದ್ದರಾಮಯ್ಯನವರು ನಾವು ಮಾತಾಡ್ಕೊಂಡಿದ್ದೀವಿ, ಈಗೇನು ರಾಜ್ಯ ಮಟ್ಟದ ಅಧಿಕಾರ ಕೊಡಬೇಕು, ತಾಲೂಕು ಮಟ್ಟದ ಅಧಿಕಾರ ಕೊಡಬೇಕು, ಜಿಲ್ಲಾ ಮಟ್ಟದ ಅಧಿಕಾರ ಕಂಪಲ್ಸರಿ, 3 ಜನ ಇದ್ರೆ ಒಂದು ಹೆಣ್ಣುಮಗಳು ಕೊಡುವಂಥ ಒಂದು ದಿಟ್ಟವಾದಂಥ ಕಾರ್ಯಕ್ರಮವನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ವಿ ವಿಲ್ ಡೂ ಇಟ್. ನಿಮ್ಮನ್ನು ನಾಯಕ ನಮ್ಗೆ ಗೊತ್ತಿದೆ, ಇಲ್ಲ ಅಂದರೆ ನಿಮ್ಮ ಮನೇಲಿ ನಿಮ್ಮ ಗಂಡಿರು ನಿಮ್ಮ ಮಕ್ಕಳು ಎಲ್ಲ ಬೈತಾರೆ, ಬ್ಯಾಗ್ ಎತ್ಕೊಂಡು ಹೊರಟ್ಬಿಟ್ಟೆ ನೀನು ಅಂತಂದ್ಬಿಟ್ಟು. ಅಟ್ಲೀಸ್ಟ್ ಒಂದು ಕಾರ್ಡಾರು ಬರೋಂಗೆ ನಾವು ಮಾಡ್ತೀವಿ, ತಲೆ ಕೆಡಿಸ್ಕೊಳ. ಎಲ್ಲರಿಗೂ ಒಂದೇ ಸತಿ ಕೊಡೋಕ್ಕಾಗದೇ ಇರ್ಬೋದು, ಎಲ್ಲರಿಗೂ ಒಂದೇ ಸತಿ ಕೊಡೋಕ್ಕಾಗದೆ. ಬೈ ರೊಟೇಷನ್ 20 ತಿಂಗಳು 20 ತಿಂಗಳು ಹಂಚಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ನಮ್ಮ ಸೋಮ್ಯಾರೆಡ್ಡಿ ಒಂದು ಜವಾಬ್ದಾರಿ ವಹಿಸಿದ್ದಾರೆ. ನಾನು ಪುಷ್ಪ ಅಮರನಾಥ್ ಅವ್ರಿಗೆ ಬೇಕಾದಷ್ಟು ಪಾಠ ಹೇಳಿ ಈ ರಾಜ್ಯದಲ್ಲಿ ಹಿಂಗೆ ಸಂಘಟನೆ ಮಾಡಬೇಕು ಅಂತೇಳಿ ಅವ್ರ ಕೈಲಿ ಬೇಕಾದಷ್ಟು ಹೋರಾಟ, ಅವ್ರಿಗೂ ನಿದ್ರೆ ಕೊಡಿಸ್ಲಿಲ್ಲ, ಅವ್ರಿಗೂ ಬೆಳಗ್ಗೆ ಸಾಯಂಕಾಲ ಟೂರ್ ಮಾಡಿಸಿ ತಿರುಗಿಸಿ ಮಾಡಿ ಅವ್ರ ಕೈಲಾದಂಥ ಶಕ್ತಿನ ಪಕ್ಷದ ಸಂಘಟನೆ ಕೂಡ ಅವರು ಮಾಡಿದ್ದಾರೆ. ಅವರು ಈ ಜವಾಬ್ದಾರಿನ ವಹಿಸಿದ್ದಾರೆ. ಈಗ ಅಲ್ಲೇ ಲಕ್ಷ್ಮೀ ಅವರು ಹೇಳಿದ್ರು, ನನ್ನ ಜೊತೆ ಮೋಟಮ್ಮನವ್ರು ಮಂತ್ರಿ ಆಗಿದ್ದರು, ನನ್ನ ಜೊತೆ ನಮ್ಮ ರಾಣಿ ಸತೀಶ್ ಅವರು ಮಂತ್ರಿ ಆಗಿದ್ದವರು. ನಾವು ಇನ್ನು ನಾವೆಲ್ಲ ಇಬ್ಬರು ಜೊತೇಲಿ ಮಂತ್ರಿಯಾಗಿ ನಾವು ಕೆಲಸ ಮಾಡಿದ್ದೇವೆ. ಇನ್ನು ಎಮ್ ಎಲ್ ಎಗಳು ಎಮ್ ಎಲ್ ಸಿ ಇರೋರೆಲ್ಲ ನನ್ನ ಜೊತೆ ಕೆಲಸವನ್ನು ಮಾಡಿದ್ದಾರೆ. ಈಗ ಲಕ್ಷ್ಮೀ ಅವ್ರಿಗೆ ಆ ಅವಕಾಶ ಸಿಕ್ಕಿದೆ. ಇವತ್ತು ನಾಯಕರು ಒಂದು ಬ್ಲಾಕ್ ಮಟ್ಟದಿಂದ ಜಿಲ್ಲಾಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಮಂತ್ರಿ ಆಗಬೇಕು ಅಂತಂದರೆ ನಿಮ್ಗೆ ಯಾರಿಗೂ ಶಕ್ತಿ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಗೆಲ್ಲರೂ ಕೂಡ ಏನು ಬೇಕಾದ್ರೂ ಸಾಧನೆಯನ್ನು ಮಾಡಲಿಕ್ಕೆ ನಿಮ್ಮ ಆತ್ಮಧೈರ್ಯ ತಮಗೆ ಧೈರ್ಯವಾಗಿರಬೇಕು. ನಿಮ್ಮ ಕಾನ್ಫಿಡೆನ್ಸು ನೀವು ಕಳ್ಕೊಳಕ್ಕೆ ಹೋಗಬೇಡಿ. ಈ ದಿಟ್ಟಿನಲ್ಲಿ ತಾವೆಲ್ಲ ಸೇರಿ ಕೆಲಸವನ್ನು ಮಾಡಬೇಕು. ನಾನು ತಮ್ಗೆ ನಾನು ಹೇಳೋದಿಷ್ಟೇ, ಖಂಡಿತ ಒಳ್ಳೆ ದಿನಗಳು ಬರ್ತದೆ. ಇವತ್ತು ಒಳ್ಳೆ ದಿನ ಇದೆ. ನಮ್ಮ ಈ 5 ಗ್ಯಾರಂಟಿ ಮತ್ತು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳು ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲೂ ಇಂಥ ಕಾರ್ಯಕ್ರಮವನ್ನು ಜನರ ಬದುಕಿಗೋಸ್ಕರ ಇಲ್ಲ. ನಮ್ಮ ಆಚಾರ ವಿಚಾರಗಳು ಪ್ರಚಾರ ಆಗಬೇಕು, ನಮ್ಮ ಸಿದ್ಧಾಂತಗಳು ಪ್ರಚಾರ ಆಗಬೇಕು. ನಾವು ಏನು ಗೌರವನ ಕೊಡಬೇಕು, ಮತದಾರರಿಗೆ ಏನು ಕೊಡಬೇಕು ಆ ಗೌರವವನ್ನು ನಾವು ಕೊಟ್ಟಿದ್ದೇವೆ. ನಾನು ಈ ಮ್ಯಾನಿಫೆಸ್ಟೋ ಮಾಡೋಕ್ಕಿಂತ ಮುಂಚಿತವಾಗಿ ತಮಿಳ್ನಾಡು ಮ್ಯಾನಿಫೆಸ್ಟೋ ತರಿಸ್ಕೊಂಡಿದ್ದೆ. ಅಲ್ಲಿಬ್ಬರು ನನ್ನ ಪಕ್ಕದಲ್ಲಿ, ನನ್ನ ಕ್ಷೇತ್ರದ ಪಕ್ಕದಲ್ಲಿ ನಮ್ಮ ಹೊಸೂರು, ನಮ್ಮ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ನಮ್ಮ ಎಮ್ ಎಲ್ ಎಗಳೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ತರಿಸ್ಕೊಂಡಿದ್ದೆ, ಚರ್ಚೆ ಮಾಡಿದೆ. ಅಲ್ಲಿ ಬರೀ ಟೌನಿಗೆ ಮಾತ್ರ, ಮದ್ರಾಸ್ ಚೆನ್ನೈ ಟೌನಿಗೆ ಮಾತ್ರ ಫ್ರೀ ಬಸ್ ಕೊಟ್ಟಿದ್ದೋ, ನಾವು ಇಡೀ ರಾಜ್ಯಕ್ಕೆ ಕೊಟ್ಟು, ಇಡೀ ರಾಜ್ಯಕ್ಕೆ ನಾವು ಕೊಟ್ಟು. ಎಷ್ಟು ಹೆಣ್ಣುಮಕ್ಕಳು ಕೋಟ್ಯಾಂತರ ಟ್ರಾವೆಲ್ಗಳಾಗಿದೆ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ 56,000 ಕೋಟಿ ಏನು ಕಡಿಮೆ ದುಡ್ಡಲ್ಲ, 56,000 ಕೋಟಿ. ಬಿ ಜೆ ಪಿಯವರು ಏನು ಮಾಡ್ತಾರೆ, ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ನಾವು ಹಂಗಲ್ಲ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ಆ ಜನರ ಬದುಕನ್ನು ಶಕ್ತಿ ಹೊಟ್ಟೆ ತುಂಬಿಸ್ಬೇಕು ಅಂಥೇಳಿ. ಎಂಥ ಪೆಟ್ರೋಲ್ ಡೀಸೆಲ್ಲು ಎಷ್ಟು ಬೆಲೆ ಆಯಿತು, ಪ್ರತಿಯೊಂದು ಗಗನಕೊಂಡೋಯ್ತು.
ಪ್ರತಿ ಬೆಲೆ ಕೂಡ ಗಗನಕ್ಕೋತು ಆದಾಯ ಪಾತಾಳಕ್ಕೆ ಹೊಂಟೋಯ್ತು ಅದಕ್ಕೆ ಏನು ಮಾಡಬೇಕು ಸೋ ಅದಕ್ಕೆ ಸರ್ಕಾರ ತೀರ್ಮಾನ ಮಾಡಿ ಕೊಟ್ಟ ಮಾತನ್ನ ಉಳಿಸಿಕೊಂಡು ಮೊದಲನೇ ದಿನ ನಮ್ಮ ಸರ್ಕಾರ ರಚನೆ ಮಾಡಿದಂತ ಮೊದಲನೇ ದಿನ 10 ಜನ ನಾವು ಪ್ರಮಾಣ ವಚನ ತೆಗೆದುಕೊಂಡು 10 ಜನ ನಾವು ಕೂತ್ಕೊಂಡು ಮೊದಲನೇ ದಿನನೇ ಈ 5 ಗ್ಯಾರಂಟಿ ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಶಬ್ದ ಮಾಡಿ ಅವತ್ತು ಜೀವನ ನಾವು ಒಡಿಸ್ತೋ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಬದ್ಧತೆ ಇದು ರಾಷ್ಟ್ರಕ್ಕೆ ಒಂದು ಮಾದರಿ ಅದರಿಂದ ತಮಗೆ ನಾನು ಹೇಳದಷ್ಟೇ ತಾವು ಬ್ಲಾಕ್ ಮಟ್ಟದಲ್ಲಿ ಇರಬಹುದು ಜಿಲ್ಲಾ ನೀವು ಹಿಂದೆ ಮೊಳಕೆ ನಿಮಗೆ ಯಾರು ಸಹಕಾರ ಕೊಡ್ತಾರೋ ಸಹಕಾರ ಕೊಡೋ ನಮ್ಮ ಗಂಡಸರು ನಮ್ಮ ಬ್ಲಾಕ್ ಅವರು ಬೇರೆವರು ನಿಮ್ಮ ಸಹಕಾರ ಕೊಡದೇ ಇರಬಹುದು ನಾನು ಅವರಿಗೆ ಗೈಡೆನ್ಸ್ ಕೊಡ್ತೀನಿ ನಾನು ಏನು ಗೈಡೆನ್ಸ್ ಕೊಡಬೇಕು ನಾನು ಕೊಡ್ತೀನಿ ಹೆಣ್ಣುಮಕ್ಕಳಿಗೆ ಕಬ್ಬಸರಾಗಿ ನೀವು ಹಿಂದೆ ಕೂಣಿಸಬಾರದು ಪ್ರತಿಯೊಬ್ಬ ಬ್ಲಾಕ್ ಹೆಣ್ಣುಮಕ್ಕಳು ಕೂಡ ನಿಮ್ಮ ಜೊತೆಯಲ್ಲಿ ಫ್ರಂಟ್ ರೋಲಿ ಬ್ಲಾಕ್ ಅಧ್ಯಕ್ಷ ಹೆಣ್ಣುಮಗಳು ಕೂತ್ಕೊಳ್ಳಲೇಬೇಕು ಅಂತ ಹೇಳಿ ಆದೇಶವನ್ನು ಕೊಡ್ತೀನಿ ನಿಮ್ಮನ್ನು ಎಲ್ಲಿಂದ ಎಲ್ಲಿವರೆಗೂ ಗೌರವದಿಂದ ನಾವು ಕಾಣುದಿಲ್ವೋ ಅಲ್ಲಿವರೆಗೂ ನಮ್ಮ ಪಕ್ಷಕ್ಕೆ ದೊಡ್ಡ ತೊಂದರೆ ಆಗ್ತದೆ ಆ ಕೆಲಸವನ್ನು ನಾವು ಮಾಡ್ತೇವೆ ಅದರಿಂದ ತಮಗೆ ನಾನು ಹೇಳೋದಿಷ್ಟೇ ಇವತ್ತು ತಾವೆಲ್ಲ ಸೇರಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸಿದ್ದೀರಿ ರಾಷ್ಟ್ರೀಯ ಹೆಣ್ಣುಮಗಳು ಬಂದಿದ್ದಾರೆ ನಾನೆಲ್ಲ ಬೇರೆ ಕಡೆ ಇನ್ನೊಂದು ಪ್ಯಾಲೇಸಲ್ಲಿ ಮಾಡಮ್ಮ ಅಂತ ಹೇಳಿದ್ದೆ ಬಟ್ ಬೇರೆ ಬೇರೆ ಕೆಲವು ಒತ್ತಡ ಮಧ್ಯ ಆಷಾಢ ಬೇರೆ ಬಂದ್ಬಿಡ್ತು ಅವ್ರ ತಾಯಿ ಬೇರೆ ನನಗೆ ಮೂರ್ತಾಗಿರ್ತಲ್ಲ ಚೆನ್ನಾಗಿ ನೋಡ್ತಾ ಇರ್ತಾರೆ ಚಾಮುಂಡೇಶ್ವರಿ ಅವರು ಸೊ ಒಳ್ಳೆ ದಸರಾ ಸಂದರ್ಭದಲ್ಲಿ ನೋಡಿ ಅಂತೇಳಿ ನಾವು ನಮ್ಮ ಎಲೆಕ್ಷನ್ಗೆ ಹೋಗಿ ಇನ್ನು ಮುಂಚಿದಾಗ ನಾನು ಸಿದ್ದರಾಮಯ್ಯ ಚಾಮುಂಡೇಶ್ವರಿಗೆ ಹೋಗಿದ್ದು ಮೈಸೂರು ಚಾಮುಂಡೇಶ್ವರಿಗೆ ಹೋಗಿ ಅಲ್ಲಿ ದುಡ್ಡು ಕೊಟ್ಬಿಟ್ಟು ತಟ್ಟೆಗೆ ದುಡ್ಡು ಹಾಕ್ಬಿಟ್ಟು ಆ ಒಂದು ವರ್ಷದ ದುಡ್ಡು ಕಟ್ಟಿಬಿಟ್ಟು ಈ 5 ವರ್ಷ ನಿಮ್ಗೆಲ್ಲರೂ ಕೂಡ ಸೇವೆ ಮಾಡೋಂಥ ಶಕ್ತಿ 5 ಗ್ಯಾರಂಟಿಗಳನ್ನು ಕೊಡೋಂಥ ಶಕ್ತಿ ಕೊಡಮ್ಮ ಅಂತೇಳಿ ಆ ತಾಯಿನ ಕೇಳಿಕೊಂಡು ನಾವು ಇಲ್ಲಿಗೆ ಬಂದೋ ಸೊ ಅದರಿಂದ ನಮ್ಮ ಹುಕ್ಕಿನ ಮಹಿಳೆ ಇವತ್ತು ಇಂದಿರಾ ಗಾಂಧಿಯವರು ಸೋನಿಯಾ ಗಾಂಧಿಯವರು ನೀವು ಗಮನದಲ್ಲಿ ಇಟ್ಕೊಳ್ಳಿ ಇಡೀ ರಾಜಕೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ಯಾವ್ದಾದ್ರು ಹೆಣ್ಣುಮಗಳು ತ್ಯಾಗ ಮಾಡಿದ್ರು ಅಂತಂದರೆ ಯಾವ್ದಾದ್ರು ಹೆಣ್ಣುಮಗಳು ತ್ಯಾಗ ಮಾಡಿದ್ರು ಅಂತಂದರೆ ಅಬ್ದುಲ್ ಕಲಾಂ ರಾಷ್ಟ್ರೀಯ ರಾಷ್ಟ್ರಪತಿಗಳಾಗಿದ್ದರು ಅವ್ರಿಗೆ ಎಲ್ಲ ಎಂ ಪಿಗಳು ಸೇರಿ ಲೆಟ್ರ್ ಕೊಟ್ಟರು ಅವ್ರಿಗೆ ಆ ಮಯೂರ್ ನಮ್ಮ ಮಧ್ಯಪ್ರದೇಶ ಹೆಣ್ಮಗಳು ಮಾಜಿ ಮುಖ್ಯಮಂತ್ರಿಗಳು ಅವರು ಸುಷ್ಮಾ ಸ್ವರಾಜ್ ಇಬ್ಬರು ನಾವು ತಲೆ ಬೋಳಿಸ್ಕೊಬಿಡ್ತೀವಿ ಅಂತ ಹೇಳಿದ್ರು ಸುಷ್ಮಾ ಸ್ವರಾಜ್ ಮತ್ತು ಉಮಾಭಾರತಿ ತಲೆ ಬೋಳಿಸ್ಕೊಳ್ತೀವಿ ಅಂತ ಹೇಳಿದ್ರು ಇಡೀ ದೇಶದ ಎಲ್ಲ ಎಂ ಪಿಗಳು ನಮ್ಮ ಯು ಪಿ ಎಂ ಪಿಗಳು ಸೋನಿಯಾ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಕಾಗದ ಕೊಟ್ಟರು ಅವರೇ ಯಾರಿಗೆ ಅಬ್ದುಲ್ ಕಲಾಂ ಅವ್ರಿಗೆ ಅಬ್ದುಲ್ ಕಲಾಂ ಒಬ್ಬ ಅಲ್ಪಸಂಖ್ಯಾತರು ಸೋನಿಯಾ ಗಾಂಧಿಯವರು ಒಂದು ಕ್ರಿಶ್ಚಿಯನ್ ಹೆಣ್ಮಗಳು ಆ ಕ್ರಿಶ್ಚಿಯನ್ ಹೆಣ್ಮಗಳು ಈ ದೇಶಕ್ಕೆ ಸೊಸೆಯಾದ ಬಂದಂಥ ಹೆಣ್ಮಗಳು ನನಗೆ ಬೇಡ ಈ ದೇಶದ ಭವಿಷ್ಯ ಮುಖ್ಯ ಒಬ್ಬ ಆರ್ಥಿಕ ತಜ್ಞ ಒಬ್ಬ ಸಿಖ್ ಮನಮೋಹನ್ ಸಿಂಗ್ ಕೊಡ್ತೀನಿ ಅಂತೇಳಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿದ್ದು ನೀವು ಯಾರು ಪಂಚಾಯತಿ ಮೆಂಬರ್ ಬಿಡ್ತೀರಾ ಎಮ್ ಎಲ್ ಎ ಬಿಡ್ತೀರಾ ಜಿಲ್ಲಾ ಪಂಚಾಯತ್ ಬಿಡ್ತೀರಾ ಯಾರು ಬಿಡ್ದು ನಾವು ಬಿಡೋದಿಲ್ಲ ಯಾರು ಬಿಡೋದಿಲ್ಲ ಯಾವ ಗಂಡಸರು ಬಿಡೋದಿಲ್ಲ ಯಾರು ಬಿಡೋದಿಲ್ಲ ಸೊ ಹಂಗೆ ಆ ತಾಯಿ ಹೆಣ್ಣುಮಗಳು ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ಅದು ಭಾರತದ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿದಂಥ ಇತಿಹಾಸ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಂತ ಶ್ರೀಮತಿ ಸೋನಿಯಾ ಗಾಂಧಿಗಿದೆ ನನಗೆ ಭಾವನಕ ಅವ್ರ ಹೆಸರು ಕೇಳಿದ್ರೆ ಭಾವನಕ್ಕಾಗ್ತೀನಿ ನಾನು ಜೈಲಲ್ಲಿದ್ದಾಗ ಈ ಬಿ ಜೆ ಪಿಯವ್ರು ನನ್ನ ಜೈಲಲ್ಲಿ ಕಳಿಸಿದಾಗ ಪಾಪ ತಿಹಾರ್ ಜೈಲು ನೋಡಿರಲಿಲ್ಲ ಬಂದು ಆ ತಾಯಿ ನನ್ನನ್ನು ಬಂದು ಅಧ್ಯಕ್ಷರಾಗಿ ನಿಂತ್ಕೊಂಡು ನನಗೆ ಬಂದು ಶಕ್ತಿ ಕೊಟ್ಟದ್ದನ್ನು ನಾನು ಆ ಹೆಣ್ಮಗಳನ್ನು ಮಾತುಕೆ ಇವತ್ತು ಸೊರಗೋಗಿದ್ದೇನೆ ಬೆಂಬಲಕ್ಕೆ ಸೊರಗೋಗಿದ್ದೇನೆ ಸೊ ಅದರಿಂದ ಅಂಥ ಧೀಮಂತ ಹೆಣ್ಮಗಳ ನಾಯಕತ್ವ ಇವತ್ತಿದೆ ನಮ್ಮ ದೇಶಕ್ಕೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರು ನಮ್ಮ ರಾಜ್ಯದಿಂದ ಹೋಗಿದ್ದಾರೆ ಅವರು ಇವತ್ತು ಅವ್ರದ್ದೆಂಥ ಭಾಗ್ಯ ನೋಡಿ ಅಂದು ಗಾಂಧೀಜಿ 100 ವರ್ಷದಿಂದ ಇಂದು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 100 ವರ್ಷ ಆದಮೇಲೆ ಇವತ್ತು ನಮ್ಮ ಅಧ್ಯಕ್ಷರಾಗಿ ಇವತ್ತು ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರ ಕೈ ಬಲಪಡಿಸ್ಬೇಕು ನಮ್ಮ ಗುರಿ 28 ಆದಮೇಲೆ 29 ಮತ್ತೆ ಈ ದೇಶಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ತರಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ನಾನು ಸೌಮ್ಯ ಗಿಡದಿಷ್ಟೇ ನಾನು ಎಷ್ಟು ದಿನ ಇರ್ತೀನೋ ಬಿಡ್ತೀನೋದು ಇಟ್ಸ್ ನಾಟ್ ಇಂಪಾರ್ಟೆಂಟ್ ಇದ್ದಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ಅಂತ ಇಂಪಾರ್ಟೆಂಟು ಏನು ಕಾರ್ಯಕ್ರಮ ಕೊಡ್ತೀರಂತ ಇಂಪಾರ್ಟೆಂಟು ಯಾವ ರೀತಿ ಸಂಘಟನೆ ಮಾಡ್ತೀರಿ ಅಂತ ಇಂಪಾರ್ಟೆಂಟು ಸಂಘಟನೆ ಇತಿಹಾಸ ಪುಟಕ್ಕೆ ಹೋಗ್ತದೆ ನಾನು ಈಗಾಗಲೇ ಹೇಳಿದ್ದೇನೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಪತ್ರ ಬರೆದಿದ್ದೇನೆ ಎಲ್ಲ ಲೀಡರ್ಸ್ ಹತ್ರ ಮಾತಾಡ್ತಾ ಇದ್ದೀನಿ
ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆಯವರು ಇದಕ್ಕೆ ಬೆಳಗಾಂ ಬರ್ತಾರೆ ಆವತ್ತಿನ ದಿನ 100 ವರ್ಷ ಆಗಿದೆ 100 ಕಾಂಗ್ರೆಸ್ ಕಚೇರಿಗಳನ್ನು ಬ್ಲಾಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಟ್ಟಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ ಎಲ್ಲರಿಗೂ ಕೂಡ ತಿಳಿಸಿದ್ದೇವೆ ಮಂತ್ರಿಗಳ ಜವಾಬ್ದಾರಿ ವಹಿಸ್ತೀನಿ ಎಂಎಲ್ ಗಳ ಜವಾಬ್ದಾರಿ ವಹಿಸ್ತೀನಿ ನಿಮಗೂ ನಾನು ಹೇಳ್ತಾ ಇದ್ದೀನಿ ಎಲ್ಲ ಕೂಡ ಯಾಕೆಂದ್ರೆ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಇದ್ದಂಗೆ ದೇವಸ್ಥಾನ ತಾನೇ ದೇವಸ್ಥಾನಕ್ಕೆ ಏನು ಕೊಯ್ತೀವಿ ನಮ್ಮ ಕಷ್ಟ ಸುಖಗಳನ್ನ ಆಗಲಿ ನಮ್ಮ ನೆಮ್ಮದಿ ಸಿಕ್ಕಲಿ ಶಾಂತಿ ಸಿಕ್ಕಲಿ ಅಂತ ಅದಕ್ಕೆ ನಾನು ಕಾಂಗ್ರೆಸ್ ಕಚೇರಿನ ಮುಂದೆ ಇರೋ ಕಾಂಗ್ರೆಸ್ ಕಚೇರಿನ ಒಂದು ಹರಮನೆ ದೇವಸ್ಥಾನ ರೂಪದಲ್ಲಿ ಆಗಲಿ ನೀವೆಲ್ಲ ಬಂದವರು ಶಕ್ತಿಶಾಲಿಯಾಗಿ ಬಹಳ ಸಂತೋಷದಿಂದ ಬರಲಿ ಅಂತ ಹೇಳಿ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೇವೆ ಹಾಗೆ ಇವತ್ತು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ನಮ್ಮ ದೇವಸ್ಥಾನಗಳ ಕಟ್ಟಂತ ಕಾಂಗ್ರೆಸ್ ದೇವಸ್ಥಾನ ಕಟ್ಟಿಸಂತ ಕೆಲಸ ನಮ್ಮ ಮುಖಂಡರುಗಳು ಮಾಡಲಿ ಅದನ್ನು ನಾವು ಮುಂದಕ್ಕೆ ಅವರತ್ರೆಲ್ಲ ನಾನು ಮಾತಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ವರ್ಷ ಹೆಜ್ಜೆ ಒಳ್ಳೆ ಪವಿತ್ರವಾದ ಸಂದರ್ಭದಲ್ಲಿ ಸೌಮ್ಯ ಹೆಜ್ಜೆ ತಗೊಂಡಿದ್ದಾರೆ ಅವರ ಮುಖಂಡತ್ವದಲ್ಲಿ ಮತ್ತೆ ಹೆಣ್ಣುಮಗಳು ಹೆಣ್ಣು ಕುಟುಂಬದ ಕಣ್ಣು ಇವತ್ತೆಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ನೀವು ಯಾವುದೇ ಕಾರ್ಯಕ್ರಮ ಶ್ರೀ ಶಕ್ತಿ ತೈದ್ಕೊಳ್ಳಿ ಯಶಸ್ವಿನಿ ತೈದ್ಕೊಳ್ಳಿ ಇನ್ಸುರೆನ್ಸ್ ತಗೊಳ್ಳಿ ಯಾವುದೇ ತೈದ್ಕೊಳ್ಳಿ ಯಾವ್ದಾದ್ರು ಮಾಡಿತ್ತು ಅಂದ್ರೆ ಅಂಗನವಾಡಿ ತೈದ್ಕೊಳ್ಳಿ ಇಲ್ಲ ಅಂತಂದ್ರೆ ಇನ್ನೊಂದು ಕೆಂಪಸಿರದೇ ನಮ್ಮದು ಆಶಾ ಕಾರ್ಯಕರ್ತರು ಇದು ಯಾವ್ದಾದ್ರು ಬಿಜೆಪಿ ಅವರು ಮಾಡಿದಾರಾ ಬಿಜೆಪಿ ಈ ಕಾರ್ಯಕ್ರಮ ಕೊಟ್ಟಿದಾರಾ ಆಮೇಲೆ ನಾವು ಇನ್ನೊಂದು ಮಾಡ್ದೋ ಎಲ್ಲ ಸೈಟ್ಗಳು ಮನೆಗಳು ಕೊಡಬೇಕಾರೆ ಯಾರು ಗಣಸಸರಿಗಿಲ್ಲ ಎಲ್ಲ ಹೆಂಗಸರಿಗೆ ರಿಜಿಸ್ಟರ್ ಮಾಡಬೇಕು ಅಂತ ಕಾನೂನು ಮಾಡಿದೀವಿ ತಿಳ್ಕೊಳ್ಳಿ ಇವೆಲ್ಲ ಮಾಡಿದ್ದು ಯಾರು ಕಾಂಗ್ರೆಸ್ ಸರ್ ಇಂಥದ್ದೊಂದು ಬಿಜೆಪಿಗೆ ಲಡಿಸಿ ಒಂದು ಸೀರೆ ಒಂದು ಸೈಕಲ್ ಕೊಟ್ಟಿದ್ರೆ ಯಡಿಯೂರಪ್ಪ ಅದು ಬಿಟ್ಟರೆ ಇನ್ನೇನು ಕೇಳ್ಕೊಬೇಡಿ ಬರೀ ಖಾಲಿ ಮಾತು ಆ ಒಂದು ಖಾಲಿ ಮಾತು ಅದೇ ಒಂದು ಸೈಕಲ್ ಒಂದು ಸೀರೆ ಮುರಿದೋಯ್ತಾ ಪರದೋಯ್ತಾ ಗೊತ್ತಿಲ್ಲ ಇರಲಿ ಅದೇನಾರು ಇರಲಿ ಮಿಕ್ಕಿದ ವಿಚಾರ ಎಲ್ಲ ನಾವು ನೋಡ್ತಾ ಇದೀವಲ್ಲ ಬಿಡಿ ವಿಶ್ವಾಸ ಇರಲಿ ಧೈರ್ಯವಾಗಿ ನುಗ್ಗಿ ಸಂಘಟನೆ ಮಾಡಿ ಬೂತ್ ಮಟ್ಟದ ಕಾರ್ಯಕರ್ತರನ್ನಾಗಿ ನಾಯಕರನ್ನಾಗಿ ಮಾಡಿ ಖಂಡಿತ ನಮ್ಮ ಸರ್ಕಾರ ಬರ್ತದೆ ನಿಮ್ಮ ಮೇಲೆ ವಿಶ್ವಾಸ ಇದೆ ನಮಸ್ಕಾರ ಧನ್ಯವಾದ ಅಧ್ಯಕ್ಷರೇ ಮತ್ತು ಹಾಗೂ ಸರ್ಕಾರದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವಂತಹ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅವ್ರು ಹೇಳಬೇಕಾದ್ರೆ ಒಂದಷ್ಟು ಹೆಸರುಗಳನ್ನು ನಾವು ನೆನೆಸ್ಕೊಳ್ಳಬೇಕು ಅಂತ ಅನಿಸ್ತಾ ಇದೆ ಸರೋಜಿನಿ ನಾಯ್ಡು ಭಾರತದ ಅತಿದೊಡ್ಡ ಪ್ರಜಾತಂತ್ರ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಆಗಿದ್ದಂತಹ ಶ್ರೀಮತಿ ದಿವಂಗತ ಇಂದಿರಾ ಗಾಂಧೀಜಿಯವರು ಸೋನಿಯಾ ಗಾಂಧೀಜಿಯವರು ಮಾರ್ಗರೇಟ್ ಆಳ್ವಾರ್ ಅವರು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಭಾರತದ ಮಾಜಿ ರಾಷ್ಟ್ರಪತಿಗಳು ಹಾಗೂ ಮೀರಾ ಕುಮಾರ್ ಲೋಕಸಭೆಯ ಸ್ಪೀಕರ್ ಆಗಿದ್ದಂಥವರು ಅಂಬಿಕಾ ಸೋನಿಜಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಸ್ನೇಹಿತರೆ ನಮ್ಮ ಈಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅದಕ್ಕಿಂತ ಮುಂಚೆ ಸರ್ವ ಜನಾಂಗದ ಶಾಂತಿಯ ತೋಟದ ಅಧಿಕಾರದ ಸರ್ಕಾರವನ್ನು ಇವತ್ತು ನಾವು ರಾಜ್ಯದಲ್ಲಿ ತುಂಬ ಚೆನ್ನಾಗಿ ಅನುಭವಿಸ್ತಾ ಇದ್ದೀವಿ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಾಗಿದ ಮೇಲೆ ಸಂವಿಧಾನವೇ ನಮ್ಮ ಮೂಲ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ಅಧಿನಾಯಕ ದ್ವಯರು ಜನನಾಯಕರು ಸರ್ಕಾರದ ಸರ್ವೋಚ್ಚರು ಸಮಾಜವಾದಿಗಳು ಹಣಕಾಸು ಹಾಗೂ ಆರ್ಥಿಕ ತಜ್ಞರು ಆಗಿರುವಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಸರ್ವೋಚ್ಚ ನಾಯಕರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ತಮಗೆ ಆಹ್ವಾನಿಸ್ತಾ ಇದ್ದೇನೆ ಸಭಿಕರಲ್ಲಿ ಒಂದು ಮನವಿ ಇದೆ ದಯವಿಟ್ಟು ಒಂದು 10 ನಿಮಿಷ ಕೂತ್ಕೊಳ್ಬೇಕು ಮುಖ್ಯಮಂತ್ರಿಗಳು ಮಾತಾಡಿದ ತಕ್ಷಣ ಕಾರ್ಯಕ್ರಮಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಮೇಲೆ ಕೂಡ ಜಾಗ ಸಾಲ್ತಾ ಇಲ್ಲ ದಯವಿಟ್ಟು ಮೇಲೆ ಹೋಗಬೇಕು ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದು 10-15 ನಿಮಿಷ ಸಹಕರಿಸಬೇಕು ಈಗ ಮಾನ್ಯ ಜನನಾಯಕ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮಹಿಳಾ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಅಲ್ಕಾ ಲಂಬಾ ಅವರೇ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯುವ ಘಟಕದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರ
ಇವತ್ತಿನವರೆಗೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷಿಣಿಯಾಗಿದ್ದಂತ ಶ್ರೀಮತಿ ಪುಷ್ಪ ಅಮರನಾಥ್ ಅವರ ಇವತ್ತು ರಾಜ್ಯ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷಿಣಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಂತ ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ವೇದಿಕೆ ಮೇಲಿರತಕ್ಕಂತ ಎಲ್ಲ ಸಚಿವ ಸ್ನೇಹಿತರುಗಳೇ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ರಾಜ್ಯ ಘಟಕದ ಎಲ್ಲ ಹಿರಿಯ ಕಿರಿಯ ಪದಾಧಿಕಾರಿಗಳೇ ಇಲ್ಲಿ ಆಗಮಿಸಿರತಕ್ಕಂತ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಇತರ ಎಲ್ಲ ಸ್ನೇಹಿತರೇ ಮಾಧ್ಯಮದ ಗೆಳೆಯರೇ ಸೌಮ್ಯ ರೆಡ್ಡಿ ಅವರು ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಇವತ್ತು ನೂತನವಾಗಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷಿಣಿಯಾಗಿ ಅಧಿಕಾರ ಸ್ವೀಕಾರವನ್ನು ಮಾಡಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸೌಮ್ಯ ರೆಡ್ಡಿ ಅವರು ನಿಮಗೆಲ್ಲರಿಗೂ ಗೊತ್ತಿದೆ ಅವರು ಶಾಸಕಿಯಾಗಿ 5 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಮತ್ತೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಭ್ಯರ್ಥಿಯಾಗಿದ್ದರು ನಾನು ಸೌಮ್ಯ ರೆಡ್ಡಿ ಅವರನ್ನು ಗೆಲ್ತಾರೆ ಅಂತಲಿ ಅನ್ಕೊಂಡಿದ್ದೆ ನಾನು 2 ದಿನ ಪ್ರಚಾರಕ್ಕೆ ಹೋಗಿದ್ದೆ ಏನೋ ಬದಲಾವಣೆ ಗೊತ್ತಾಗಲಿಲ್ಲ ನನಗೆ ಯಾಕೆ ಸೋತ್ರು ಸೌಮ್ಯ ರೆಡ್ಡಿ ಅವರು ಅಂತಕ್ಕಂಥದ್ದು ಇವಿಎಂನ ಮ್ಯಾನಿಪುಲೇಟ್ ಮಾಡಿಬಿಟ್ಟಾರೆ ಅಂತೇಳಿ ಹ್ಯಾಕ್ ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ ಅಲ್ಲದೇ ಸೌಮ್ಯ ರೆಡ್ಡಿ ನಾನು ಹೋಗಿದ್ದಾಗ ಜನರು ಬಹಳ ಉತ್ಸಾಹದಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವನ್ನು ತೋರಿಸ್ತಾ ಇದ್ದರು ಈಗಲೂ ನನಗೆ ಆ ಸೋಲಿನ ಕಾರಣಗಳು ಗೊತ್ತಾಗ್ತಾ ಇಲ್ಲ ನನಗೆ ಒಂದು ಮಾತಂತೂ ಸತ್ಯ ಅವರು ಶಾಸಕಿಯಾಗಿ ವಿಧಾನಸಭೆಯಲ್ಲಿ ಬಹಳ ಕ್ರಿಯಾಶೀಲವಾಗಿರ್ತಾಯಿದ್ರು ಮತ್ತು ಜನಪರವಾದಂಥ ಕಾಳಜಿ ಇರತಕ್ಕಂಥವ್ರು ರಾಜಕಾರಣಿಗಳಿಗೆ ಇರಬೇಕಾದಂಥ ಗುಣ ಏನಪ್ಪ ಅಂತಂದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಅವುಗಳನ್ನು ನಿವಾರಣೆ ಮಾಡ್ತಕ್ಕಂಥ ಸಮಾಜದಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಇರಬೇಕಾಗ್ತದೆ ಪ್ರತಿಯೊಬ್ಬ ರಾಜಕಾರಣಿ ಆ ಎಲ್ಲ ಗುಣಗಳು ಕೂಡ ಸೌಮ್ಯ ರೆಡ್ಡಿಯಲ್ಲಿ ಇದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಅದರಿಂದ ಅವರು ಈ ಗುಣಗಳಿರೋದ್ರಿಂದ ಕರ್ನಾಟಕದಲ್ಲಿ ಮಹಿಳೆಯರನ್ನು ರಚನಾತ್ಮಕವಾಗಿ ಸಂಘಟನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅದು ಪುರುಷರ ವಿಭಾಗ ಇರ್ಬೋದು ಮಹಿಳೆಯರ ವಿಭಾಗ ಇರ್ಬೋದು ಯೂತ್ ಕಾಂಗ್ರೆಸ್ ಇರ್ಬೋದು
NSUA ಇರಬಹುದು ಯಾವುದೇ ಘಟಕ ಇರಲಿ ಎಲ್ಲ ಘಟಕಗಳು ಕೂಡ ಪಕ್ಷದ ಸಿದ್ಧಾಂತವನ್ನ ಕಾರ್ಯಕ್ರಮವನ್ನ ಜನರಿಗೆ ಮುಟ್ಟಿಸತಕ್ಕಂತ ಕೆಲಸವನ್ನ ಮಾಡಬೇಕು ಮತ್ತೆ ಪಕ್ಷದ ಸಿದ್ಧಾಂತ ಕಾರ್ಯಕ್ರಮದಲ್ಲಿ ಸ್ಪಷ್ಟತೆ ಇರಬೇಕು ಯಾವ ಕಾರಣಕ್ಕೂ ಕೂಡ ಗೊಂದಲ ಇರಬಾರದು ಈಗ ಜಾತ್ಯತೀತ ಮನೋಭಾವ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಇರಬೇಕು ಅದರಲ್ಲಿ ನಾವು ಜಾತ್ಯತೀತರು ಕಾಂಗ್ರೆಸ್ ಪಕ್ಷ ಇಸ್ ನೋನ್ ಫಾರ್ ಸೆಕ್ಯುಲರಿಸಂ ಕಾಂಗ್ರೆಸ್ ಪಾರ್ಟಿ ಇಸ್ ಕಮಿಟೆಡ್ ಟು ಸೆಕ್ಯುಲರಿಸಂ ಅದು ಅದು ಇಲ್ಲದೆ ಹೋದ್ರೆ ಅಸ್ಪಷ್ಟತೆ ಇಲ್ಲದೆ ಹೋದ್ರೆ ನಾವು ಕಾಂಗ್ರೆಸ್ ಸಿದ್ಧಾಂತವನ್ನ ಜನರಿಗೆ ನಮಗೆ ಸ್ಪಷ್ಟತೆ ಇಲ್ಲದವರ ಜನರಿಗೆ ಏನು ಹೇಳ್ತೀವಿ ನಾವು ನಮಗೆ ಸ್ಪಷ್ಟತೆ ಇರಬೇಕಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಸ್ಪಷ್ಟತೆ ಇರಬೇಕಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಸ್ಪಷ್ಟತೆ ಇರಬೇಕಲ್ಲ ಸಂವಿಧಾನದ ಬಗ್ಗೆ ಸ್ಪಷ್ಟತೆ ಇರಬೇಕಲ್ಲ ಈ ಸ್ಪಷ್ಟತೆಗಳು ಇದ್ದಾಗ ಮಾತ್ರ ನಾವು ಕಾರ್ಯಕರ್ತರನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾಯಕರುಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಪಕ್ಷದ ಪರವಾಗಿ ಜನರ ಒಲವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಇದು ನನಗೆ ಸ್ಪಷ್ಟತೆ ಇರಬೇಕು ಸೋಮ್ಯರೆಡ್ಡಿ ಅವರಿಗೆ ಸ್ಪಷ್ಟತೆ ಇರಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಸ್ಪಷ್ಟತೆ ಇರಬೇಕು ಅದು ಇಲ್ಲದೆ ಹೋದ್ರೆ ಯಾವ ಕಾರಣಕ್ಕೂ ಕೂಡ ಗೊಂದಲಕ್ಕೆ ಸಿಕ್ಕಾಕಬಾರದು ಯಾವ ಕಾರಣಕ್ಕೂ ಕೂಡ ಗೊಂದಲಕ್ಕೆ ಸಿಕ್ಕಾಕಬಾರದು ಈಗ ಸಾಮಾಜಿಕ ನ್ಯಾಯ ಭಾರತೀಯ ಜನತಾ ಪಕ್ಷದವರು ಹೇಳ್ತಾರೆ ಕಾಂಗ್ರೆಸ್ನವರು ಹೇಳ್ತಾರೆ ಯಾವತ್ತಾದರೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಭಾರತೀಯ ಜನತಾ ಪಕ್ಷ ಇರಲಿಕ್ಕೆ ಸಾಧ್ಯನಾ ಸಮಾಜದಲ್ಲಿ ಎಲ್ಲರಿಗೂ ಅಧಿಕಾರ ಸಿಗಬೇಕು ಅಧಿಕಾರ ಸಿಗಬೇಕು ಎಲ್ಲರಿಗೂ ಅಧಿಕಾರ ಸಿಗಬೇಕು ಅನ್ನೋದ್ರಲ್ಲಿ ನಂಬಿಕೆ ಇದೆಯಾ ಅವರಿಗೆ ಪ್ರಜಾತಂತ್ರದಲ್ಲಿ ನಂಬಿಕೆ ಇದೆಯಾ ಅವರಿಗೆ ಸಂವಿಧಾನದಲ್ಲಿ ನಂಬಿಕೆ ಇದೆಯಾ ಅವರಿಗೆ ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋರು ಯಾರು ಜನರಿಗೆ ತಿಳಿಸೋರು ಯಾರು ಕಾಂಗ್ರೆಸ್ ಪಕ್ಷ ಇದನ್ನ ತಿಳಿಸತಕ್ಕಂತ ಕೆಲಸವನ್ನ ಮಾಡಬೇಕು ಈಗ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಅವರು ಮಾತಾಡ್ತಾರೆ ನಾವು ಮಾತಾಡ್ತೀವಿ 73rd 74th ಅಮೆಂಡ್ಮೆಂಟ್ ಆಗೋವರೆಗೆ ಮಹಿಳೆಯರಿಗೆ ಯಾವತ್ತಾದರೂ ಕೂಡ ಅವರು ಮಹಿಳಾ ಮೀಸಲಾತಿ ಬೇಕು ಅಂತ ಹೇಳಿದ್ರ 73rd 74th ಅಮೆಂಡ್ಮೆಂಟ್ ಅನ್ನು ಬೆಂಬಲಿಸಿದ್ರ ಇದನ್ನ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನಕ್ಕೆ ತಿದ್ದುಪಡಿ ತಕ ಬಂದು 73rd 74th ಅಮೆಂಡ್ಮೆಂಟ್ ಅನ್ನು ಮಾಡಿದ್ರು ಅದು ಮಾಡದೇ ಹೋದ್ರೆ ಅಲ್ಲಿವರೆಗೆ ಮಹಿಳೆಯರಿಗೆ ಮೀಸಲಾತಿ ಇತ್ತ ಇವತ್ತು 50% ಮೀಸಲಾತಿ ಇದೆ 50% ಮೀಸಲಾತಿ ಬಂದಿದ್ರೆ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ನಗರ ಪಾಲಿಕೆಗಳಲ್ಲಿ ನಗರಸಭೆಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಬಂದಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ನವರೇ ಹೊರತು ಭಾರತೀಯ ಜನತಾ ಪಕ್ಷದವರಲ್ಲ ಇದು ಸ್ಪಷ್ಟವಾಗಿ ಗೊತ್ತಾಗಬೇಕಲ್ಲ ಮಹಿಳೆಯರಿಗೆ ಮೂವತ್ತ್ಮೂರು ಮೀಸಲಾತಿ ಕೊಡಬೇಕು ಅಂತೇಳಿ ಅಕ್ರಾಸ್ ಆಲ್ ಕ್ಯಾಟಗರೀಸ್ 33% ರಿಸರ್ವೇಷನ್ ಕೊಡಬೇಕು ಅಂತ ತಿದ್ದುಪಡಿ ಮಾಡಿದವರು ಯಾರು ಕಾಂಗ್ರೆಸ್ ಅಲ್ಲ ಓಲಿ ವಾಜಪೇಯಿ ಅವರಿದ್ದರು ಪ್ರಧಾನಮಂತ್ರಿಯಾಗಿ 6 ವರ್ಷ ಪ್ರಧಾನಮಂತ್ರಿಯಾಗಿ ಈಗ ನರೇಂದ್ರ ಮೋದಿಯವರು 10 ವರ್ಷ ಇದ್ದಾರೆ 10 ವರ್ಷ ಆಯಿತು ಈಗ 11ನೇ ವರ್ಷ
ಯಾವತ್ತಾರು ಒಂದು ದಿನ ಅದು ಏನು ಬಹಳ ಒತ್ತಾಯ ಹೋರಾಟ ಮಾಡಿದ್ರಿಂದ ಕಾಂಗ್ರೆಸ್ ಮತ್ತು ಬೇರೆ ಪಕ್ಷಗಳೆಲ್ಲ ಹೋರಾಟ ಮಾಡಿದ್ರಿಂದ ಈಗ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಅದು ಏನು ತಕ್ಷಣಕ್ಕೆ ಕೊಡಲಿಲ್ಲ 2029ಕ್ಕೆ ಯಾಕೆ ತಕ್ಷಣ ಮಾಡಕ್ಕೆ ಏನು ತೊಂದರೆ ಇತ್ತು ಅವರಿಗೆ ತಕ್ಷಣ ಜಾರಿ ಮಾಡಲಿಕ್ಕೆ ಏನು ತೊಂದರೆ ಇರ್ತಿತ್ತು ಈಗೆಲ್ಲ ಉಪಚುನಾವಣೆಗಳು ನಡೆಯತಾ ಇದ್ದವೆ ಅನೇಕ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆಯತಾ ಇದ್ದವೆ ಮಾಡಿದ್ರೆ ಮಹಿಳಾ ಮೀಸಲಾತಿ ಬರ್ತಿತ್ತೋ ಇಲ್ಲ ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇತ್ತೋ ಇಲ್ಲ ಮಾಡಲಿಲ್ಲ ಅವರು ಯಾವತ್ತೂ ಕೂಡ ಮಹಿಳೆಯರ ಪರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅಂತಕಂತದರಲ್ಲಿ ಬದ್ಧತೆ ಇರತಕ್ಕಂತದ್ದು ಕಾಂಗ್ರೆಸ್ ಗೆ ಮಾತ್ರ ಅಂತಕಂತದನ್ನ ತಿಳಿದುಬಿಟ್ಟಾರೆ ಯಾವಾಗ ಮಾಡಿದ್ರು ಅವರು ಭಾರತೀಯ ಜನತಾ ಪಕ್ಷದವರು ಹೇಳ್ತಾರೆ ಹೆಣ್ಮಕ್ಕಳ ಬಗ್ಗೆ ಬಹಳ ಮೊಸಳೆ ಕಣ್ಣೀರು ಸುರಿಸ್ತಾರೆ ಹೆಣ್ಮಕ್ಕಳು ಶಕ್ತಿ ಕೊಡ್ತಕ್ಕಂತ ಕೆಲಸ ಮಾಡಿದ್ರ ಇವತ್ತು 5 ಗ್ಯಾರಂಟಿಗಳನ್ನು ನಾವು ಜಾರಿ ಕೊಟ್ಟಿದ್ದೀವಿ 5 ಗ್ಯಾರಂಟಿಗಳು ಜಾರಿ ಕೊಟ್ಟಿದ್ದೀವಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅದರಲ್ಲಿ 3 ಕಾರ್ಯಕ್ರಮಗಳು ಮಹಿಳೆಯರಿಗೋಸ್ಕರ ಇದ್ದವೆ ಅಂತ ಮಹಿಳೆಯರಿಗೆ ಅದನ್ನ ವಿರೋಧ ಮಾಡಿದವರು ಯಾರು ಈಗಲೂ ವಿರೋಧ ಮಾಡಿದವರು ಯಾರು ಬಟ್ ಏಯ್ ಕೂತ್ಗಳಾಗಿ ಇದ್ರೆ ಕೂತ್ಗಳಿದ್ದಾರೆ ಹೋಗ್ರಿ ಹೋಗ್ರಮ್ಮ ಕೂತ್ಗಳಾಗಿದ್ರು ಕೂತ್ಗಳು ಇಲ್ಲದ್ರೆ ಹೋಗ್ರಿ ಮದ್ ಮದ್ಯ ಎದ್ದೋಗ್ಬೇಡಿ ಯಾರು ಅವರು ಯಾವತ್ತಾದರೂ ಬಿಜೆಪಿ ಅವರು 5 ಗ್ಯಾರಂಟಿಗಳನ್ನು ಸ್ವಾಗತ ಮಾಡಿದಾರ ಇಡೀ ದೇಶದಲ್ಲಿ ಇವತ್ತು 1,21,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಮನೆ ಯಜಮಾನಿಗೆ ಕೊಡ್ತಕ್ಕಂತ ಕಾರ್ಯಕ್ರಮ ಎಲ್ಲರೂ ಇದೆಯಾ ತಿಂಗಳಿಗೆ 1,21,00,000 ಎಲ್ಲಿ ಹೋಗ್ತೋದ ಲಕ್ಷ್ಮಿ ಹೋಗ್ತೋದ್ರ 1,21,00,000 ಕುಟುಂಬಗಳು ಪ್ರತಿ ತಿಂಗಳು 2,000 ರೂಪಾಯಿ ಅದಕ್ಕೇನು ಏನು ನೇರವಾಗಿ ವಿರೋಧ ಮಾಡಿದ್ರೆ ಮಹಿಳೆಯರೆಲ್ಲ ಮೈ ಮೇಲೆ ಬೀಳ್ತಾರೆ ಅಂತೇಳಿ ಅತ್ತೆ ಸೊಸೆ ಜಗಳ ಆಡ್ಕೊಂಡ್ಬಿಡ್ತಾರೆ ಅತ್ತೆ ಸೊಸೆ ಜಗಳ ಆಡ್ಕೊಂಡ್ಬಿಡ್ತಾರೆ ಏನು ಅವರಲ್ಲಿ ವಿರಸ ಬರಲಿಕ್ಕೆ ಬಿಜೆಪಿ ಕಾಂಗ್ರೆಸ್ನವರು ಕಾರಣ ಯಾರ ಎಲ್ಲಾದರೂ ನೀವು ಗೃಹಲಕ್ಷ್ಮಿ ಕಾರ್ಯಕ್ರಮ ಜಾರಿ ಮಾಡಿದ ಮೇಲೆ ಜಗಳ ಆಗಿದೆಯಾ ಅತ್ತೆ ಸೊಸೆಗೆ ಎಲ್ಲರೂ ಆಗಿದೆಯೇನಮ್ಮ ನಾನು ಮೊನ್ನೆ ಪತ್ರಿಕೆಯಲ್ಲಿ ಓದ್ದೆ ಒಬ್ಬ ಅತ್ತೆ ತಾನು ಬಂದಂಥ ಗೃಹಲಕ್ಷ್ಮಿ ಹಣ ಆ ಹಣದಲ್ಲಿ ಸೊಸೆಗೆ ಬಳೆ ಅಂಗಡಿ ಇಟ್ಕೊಟ್ಟಿದ್ದಾಳೆ ಬಳೆ ಅಂಗಡಿ ಸೊಸೆಗೆ ಮಗಳಿಗಲ್ಲ ಸೊಸೆಗೆ ಇನ್ನೊಬ್ಬ ಹೆಣ್ಮಗಳು ರಾಯ್ಬಾಗ್ನಲ್ಲಿ ಒಬ್ಬ ಅಜ್ಜಿ ನನಗೆ ಸಿಕ್ಕಿದ್ಲು ರಾಯ್ಬಾಗ್ ಇದು ಬೆಳಗಾಂಗೆ ಹೋಗಿದ್ದಾಗ ಅವಳು ಹೇಳು 10 ತಿಂಗಳು 20,000 ರೂಪಾಯಿ ಬಂತಲ್ಲ 20,000 ಖರ್ಚು ಮಾಡಿ ಊರಿನವ್ರಿಗೆಲ್ಲ ಹೋಳಿಗೆ ಮಾಡಿಸ್ಕೊಟ್ಟಿದ್ದಾರೆ ಇದು ಹೆಣ್ಮಕ್ಕಳಿಗೆ ಆರ್ಥಿಕವಾಗಿ ಸಬಲತೆ ತರ್ತಕ್ಕಂಥದ್ದಲ್ವ ಸ್ವಾವಲಂಬಿ ಮಾಡ್ತಕ್ಕಂಥ ದಾರಿಯಲ್ವ ಹೆಣ್ಮಕ್ಕಳಿಗೆ ದಾರಿಯಲ್ಲ ಇದು ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಆಗಲ್ಲ ಇದು 2,000 ರೂಪಾಯಿ ಹಳ್ಳಿನಲ್ಲಿ 2,000 ರೂಪಾಯಿ ಇದ್ಬಿಟ್ರೆ ಜೀವನನೇ ಮಾಡಿಬಿಡ್ಬೋದು ನಾನು ಹಳ್ಳಿಯಿಂದ ಬಂದವನು
ಬಹಳ ಜನ ಹಳ್ಳಿನಲ್ಲಿ ನಾನು ನೋಡ್ತಾ ಇರ್ತಿದ್ದೆ ಪಾಪ ಬೆಳಿಗ್ಗೆ ಕೆಲಸ ಮಾಡಕ್ಕೆ ಬರೋರು ಬ್ರೇಕ್ಫಾಸ್ಟ್ ಇದ್ದೆ ಬರೋರು ಮಧ್ಯಾಹ್ನ ಊಟ ಕೊಟ್ರೆ ಊಟ ಮಾಡೋರು ಇಲ್ಲರೆ ದುಡ್ಡು ಇಸ್ಕೊಂಡು ಹೋಗೋರು ಮನೆ ರಾತ್ರಿ ಒಂದೇ ಹೊತ್ತು ಊಟ ಮಾಡ್ತಿದ್ರು ಒಂದೇ ಹೊತ್ತು ಹೋಗಿ 7 ಗಂಟೆಗೆ ಅಡಿಗೆ ಮಾಡ್ಕೊಂಡು ಮನೆ ಮನೆಯವರಿಗೆಲ್ಲ ಹಾಕಿ ಊಟ ಹಾಕಿ ಅವರು ಊಟ ಮಾಡ್ತಿದ್ದದು ಒಂದೇ ಹೊತ್ತು ಈಗ ಹಂಗಿದೆಯಾ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಕ ಬಂದ ಮೇಲೆ ಯಾರ ಮನೆ ಮುಂದೆನೂ ಕೂಡ ಮರಳೋಡತಕ್ಕಂತ ಕೈಓಡತಕ್ಕಂತ ಪರಿಸ್ಥಿತಿ ಇಲ್ಲ ಇದೆಯಾ ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗ ಗೊತ್ತಾ ಅಬ್ಬ ನೆಂಟರುಗಳು ಬಂದ್ರೆ ಮಾತ್ರ ಇವೆಲ್ಲ ಪಟ್ಟಣದಲ್ಲಿ ಉಣ್ತಾ ಇದ್ರೆ ಏನೋ ಗೊತ್ತಿಲ್ಲ ನಮಗೆ ಹಳ್ಳಿನಲ್ಲಿ ಇಲ್ಲ ಹಬ್ಬಗಳಲ್ಲಿ ಅನ್ನ ನಮ್ಮ ಅಜ್ಜಿ ಹೇಳ್ತಿದ್ಲು ಏ ಅನ್ನ ಹೊಟ್ಟೆ ತುಂಬ ಊಟ ಮಾಡಕಾಗಲ್ಲ ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳಿದ್ರು ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಿದ್ರು ಏನ್ ಭಿಕ್ಷೆ ಬೇಡವರು ಎಷ್ಟು ಜನ ಇದ್ರು ರಸ್ತೆಲ್ಲೆಲ್ಲ ಇದ್ರು ಭಿಕ್ಷೆ ಬೇಡವರು ಇವತ್ತಿದಾರ ಎಲ್ಲರೂ ನೋಡಿದಿರಾ ಭಿಕ್ಷೆ ಬೇಡವರನ್ನ ಎಲ್ಲೂ ಇಲ್ಲ ಯಾರಿಗೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದು ಈ ದೇಶದ ಬಡವರು ನಾವೇನಾರು ಅಲ್ಲಿ ಜಾತಿ ಮಾಡಿದೀವ ಧರ್ಮ ಯಾವುದಾದ್ರು ಧರ್ಮ ಮಾಡಿದೀವ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯ ಬಡವರಿಗೆ ಬಿಜೆಪಿ ನಲ್ಲಿ ಇರತಕ್ಕಂತ ಬಿಜೆಪಿಗೆ ಓಟ್ ಹಾಕತಕ್ಕಂತ ಬಡವರಿಗೂ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೊಟ್ಟಿರತಕ್ಕಂತದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂತದ್ದು ಮರಿಲಿ ಅಲ್ವಾ ಇವೆಲ್ಲ ಹೇಳಬೇಕು ಬೇಡ ಬಹಳ ಜನ ನಮ್ಮ ಅನ್ನಭಾಗ್ಯ ಕಾರ್ಯ ಮಾಡ್ಲಿ ಪಾಪ ನಮಗೆ ವಿರುದ್ಧವಾಗಿ ಓಟ್ ಹಾಕಿದ್ರು ಹಾಕಿರ್ಬೋದು ಹೇಳೋಕ್ಕಾಗಲ್ಲ ಅಲ್ಲದ್ರೆ ಪಾರ್ಲಿಮೆಂಟ್ನಲ್ಲಿ ಗೆಲ್ಲಬೇಕಾಗಿತ್ತಲ್ಲ ಕೆನ್ಯು ಫಾಲೋ ಕನ್ನಡ ನಮಗೆ ಇವತ್ತಿಲ್ಲೇ ಹೋದ್ರೂ ಕೂಡ ನಾಳೆ ಅದರ ಫಲ ಸಿಕ್ಕೇ ಸಿಗ್ತದೆ ನೀವು ಯಾರು ಕೂಡ ನಿರಾಸೆ ಆಗಬೇಕಾದಂತ ಅಗತ್ಯ ಇಲ್ಲ ಏಯ್ ಬ್ರಹ್ಮ ಹಾಯ್ ನಾವು ನಿರಾಸೆ ಪಡಬೇಕಾದಂತ ಅಗತ್ಯ ಇಲ್ಲ ಅಂಬೇಡ್ಕರ್ ಏನು ಹೇಳಿದ್ರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ 1949 ನವೆಂಬರ್ 25ನೇ ತಾರೀಕು ಈ ಮೇಡೆ ಹಿಸ್ಟಾರಿಕಲ್ ಸ್ಪೀಚ್ ಇನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹಿಸ್ಟಾರಿಕಲ್ ಸ್ಪೀಚ್ ಅವತ್ತೇ ನಮಗೆಲ್ಲ ಎಚ್ಚರಿಸಿದ್ದಾರೆ ನೋಡಪ್ಪ ಜನವರಿ 26ನೇ ತಾರೀಕು 1950ನೇ ಇಸ್ವಿ ನಾವು ವೈರುಧ್ಯತೆ ಇರತಕ್ಕಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಆದರೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಎಲ್ಲಿವರೆಗೆ ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಲ್ಲ ಅಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇದ್ಯಾರು ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಹೇಳಿರತಕ್ಕಂಥದ್ದು ಮಾತು ಅದು ಏನು ಬಿಜೆಪಿಯವರು ಗೊತ್ತಾ ಇದು ಗೊತ್ತಿಲ್ಲ ಮತ್ತೆ ಇದ್ಯಾರು ತಿಳಿಸ್ಬೇಕಲ್ಲ ಬಿಜೆಪಿಯವರು ಗೊತ್ತಿದ್ರೂ ಕೂಡ ಅದಕ್ಕೆ ವಿರುದ್ಧವಾಗಿ ನಡ್ಕೋತಾರೆ ಸಂವಿಧಾನನ ವಿರೋಧ ಮಾಡಿದವರು ಯಾರು ಗೊತ್ತಾ ನಿಮಗೆ ಇದೇ ಸಾವರ್ಕರ್ ಇದೇ ಗೋಲ್ವಾಲ್ಕರ್ ಗುರುಜಿ ಅಂತ ಕರೀತಿದ್ರು ಆರ್ ಎಸ್ ಎಸ್ನ ಗುರುಜಿ ಗೋಲ್ವಾಲ್ಕರ್ 1940ನೇ ಇಸ್ವಿನಲ್ಲಿ ಗೋಲ್ವಾಲ್ಕರ್ ಆರ್ ಎಸ್ ಎಸ್ನ ಅಧ್ಯಕ್ಷರಾಗ್ತಾರೆ 33 ವರ್ಷ ಇರ್ತಾರೆ 73ನೇ ಇಸ್ವಿವರೆಗೂ ಇದ್ರು
33 ವರ್ಷ ಆ 33 ವರ್ಷಗಳಲ್ಲಿ ಯಾವತ್ತು ಕೂಡ ಸಂವಿಧಾನದ ಪರ ಮಾತಾಡಲಿಲ್ಲ ಸಾವರ್ಕರ್ ಗುತ್ತ ಸಾವರ್ಕರ್ ಅಂದ್ರೆ ಯಾರು ಅಂತ ನೆಹರು ಅಲ್ಲ ಮಹಾತ್ಮ ಗಾಂಧೀಜಿ ಅವರ ಹತ್ಯೆ ಆಯ್ತಲ್ಲ ಆ ಕೇಸ್ನಲ್ಲಿ ಇದ್ದವರು ಒನ್ನತ್ಯ ಅಕ್ಯೂಸ್ಡ್ ಸಾವರ್ಕರ್ ಒನ್ನತ್ಯ ಅಕ್ಯೂಸ್ ಅವರ ಮೇಲೆ ಎವಿಡೆನ್ಸ್ ಇಲ್ಲ ಅಂತ ಕೇಸ್ ವಜಾ ಆಗೋಯ್ತು ಅದು ಬೇರೆ ಪ್ರಶ್ನೆ ಅವರು ಅಕ್ಯೂಟ್ ಆಗೋಯ್ತು ಅವರಿಗೆ ಇವರು ಸಂವಿಧಾನವನ್ನು ವಿರೋಧ ಮಾಡಿದವರು ಇವರು ಇದನ್ನೆಲ್ಲ ಹೇಳಬೇಕು ಬೇಡ ಜನರಿಗೆ ಮತ್ತೆ ಗೊತ್ತಿರಬೇಕಲ್ಲ ನಿಮಗೆ ಹೇಳಬೇಕಾದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲ್ಲ ಈಗ ನಾನು ಮುಖ್ಯಮಂತ್ರಿ ಆಗಿದ್ದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ 2013 ರಿಂದ 18 ವರೆಗೆ ಮುಖ್ಯಮಂತ್ರಿ ಆಗಿದ್ದೆ ನಾವು ಏನೇನು ಕಾರ್ಯಕ್ರಮ ಮಾಡಿದ್ವು ನಾನು ಒಬ್ಬನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದು 2013 2013 ಮೇ 13ನೇ ತಾರೀಖು ಅವತ್ತು ಬಸವಣ್ಣನವರ ಜಯಂತಿ ಅವತ್ತು ಅಧಿಕಾರ ಸ್ವೀಕಾರ ಮಾಡಿದೆ ನಾನು ಒಬ್ಬನೇ ಕ್ಯಾಬಿನೆಟ್ ಆಲ್ ಹೋಗಿ 5 ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದೆ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಬಡವರ ಸಾಲ ಮನ್ನಾ ಮಾಡಿದ್ದು ಆಮೇಲೆ ಖುಷಿ ಭಾಗ್ಯ ಶಾದಿ ಭಾಗ್ಯ ಆಮೇಲೆ ಮಾಡಿದ್ದು ಇವೆಲ್ಲವೂ ಕೂಡ ರೈತರು ಮಹಿಳೆಯರು ಮತ್ತೆ ಬಡವರು ಇವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಹೋಗಿ ಮಾಡಿದಂತ ಕಾರ್ಯ ಆಮೇಲೆ ಮೈತ್ರಿ ಮನಸ್ವಿನಿ ಶಾದಿ ಭಾಗ್ಯ ಶುಭಾಗ್ಯ ವಿದ್ಯಾಸಿರಿ ಮಾತೃಪೂರ್ಣ ಇಂದಿರಾ ಕ್ಯಾಂಟೀನ್ ಎಲ್ಲ ನಾವು ಇದ್ದೇ ಇದ್ದಾಗ ನಿಲ್ಲಿಸ್ಬಿಟ್ಟಿದ್ರು ಅಂತ ಸರಿಯಾಗಿ ಕೊಡ್ತಾನೆ ಇರಲಿಲ್ಲ ದುಡ್ಡಿಲ್ಲ ದುಡ್ಡು ಸರ್ಕಾರ ಕೊಡ್ತಾ ಇಲ್ಲ ಅಂತ ಆಮೇಲೆ ಪ್ರಚಾರ ಮಾಡೋದು ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ನಾನು ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿದ್ವಲ್ಲ ಹೈಕಮಾಂಡ್ನವರೆಲ್ಲ ಘೋಷಣೆ ಮಾಡಿದ್ವಲ್ಲ ಆ ಘೋಷಣೆ ಮಾಡಿದಾಗ ಇವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ ಮಾಡಿಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಭಿವೃದ್ಧಿಗೆ ದುಡ್ಡೇ ಸಿಗಲ್ಲ ಕರ್ನಾಟಕದ ಬಜೆಟ್ ಎಷ್ಟು ಗಾತ್ರ ಗೊತ್ತಾ ನಿಮಗೆ 371,000 ಕೋಟಿ ಅದರಲ್ಲಿ 120,000 ಕೋಟಿ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದೇವೆ ಗ್ಯಾರಂಟಿ ಯೋಜನೆಗಳಿಗೆ 50,000 ಕೋಟಿ ರೂಪಾಯಿಯನ್ನು ನಾವು ಇಟ್ಟಿದ್ದೇವೆ ಮಿಸ್ಟರ್ ಮೋದಿಜಿ ರಾಜ್ಯ ದಿವಾಳಿ ಆಗ್ಬಿಡ್ತಾರೆ ದಿವಾಳಿ ಆಯಿತು ಮಾಡೋಕ್ಕಾಗಲ್ಲ ಇವತ್ತು ಬಿಜೆಪಿಯವರು ಏನಂತ ಹೇಳ್ತಾ ಇದ್ರು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಕಣೆ ಇವನ್ನೆಲ್ಲ ಅಂತ ಹೇಳಿದ್ರು ಪಾರ್ಲಿಮೆಂಟ್ ಚುನಾವಣೆಗಂತ ಮಾತ್ರ ಮಾಡೋದು ಆಮೇಲೆ ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸಿದೀವ ನಿಲ್ಲಿಸೋದೂ ಇಲ್ಲ ನಾವು ಅಧಿಕಾರಕ್ಕೆ ಈಗಾಗಲೇ 2028ವರೆಗೆ ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ 28ವರೆಗೂ ಇರ್ತೀವಿ ಮತ್ತೆ 28ಗೆ ನಾವೇ ಬರ್ತೀವಿ ಈ ಕಾರ್ಯಕ್ರಮಗಳೆಲ್ಲ ಮುಂದುವರಿತವೆ ಅಲ್ವಾ ಆಮೇಲೆ ಈ ಬಿಜೆಪಿಯವರು ಅಧಿಕಾರಕ್ಕೆ ಬಂದ್ಬಿಟ್ಮೇಲೆ CBI ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಆಮೇಲೆ ED ಇವನ್ನೆಲ್ಲ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ ನೀವು ನೋಡಿ ಕೇಸ್ಗಳು ಹಾಕಿರೋದನ್ನೆಲ್ಲ ನೋಡಿ ಯಾರ ಮೇಲೆ ಹಾಕಿದ್ದಾರೆ ಕೇಸ್ ಇಡೀ ದೇಶದಲ್ಲಿ ನಾನು ನನ್ನ ಮೇಲಲ್ಲ ಇಡೀ ದೇಶದಲ್ಲಿ ಯಾರ ಮೇಲೆ ಹಾಕಿದ್ದಾರೆ
ಈಗ ಮೊನ್ನೆ ಅವನು ಯಾರು ಅವನು ಚಂದ್ರಬಾಬು ನಾಯ್ಡುಗೆ ಕ್ಲೀನ್ ಚಿಟ್ ಕೊಟ್ಟುಬಿಟ್ರು ಅಂತ ನೋಡಿ ಈಗ ಮೊನ್ನೆ ನೀವೆಲ್ಲ ನಾಗೇಂದ್ರ ಏನು ಹೇಳಿದ ಅಂತ ಕೇಳಿದಿರಲ್ಲ ನಾನು ಅದಕ್ಕೆ ಇವತ್ತು ರಿಯಾಕ್ಟ್ ಏನು ಮಾಡಿದೆ ಅಂತಂದರೆ ಯಾವುದೇ ಸರ್ಕಾರ ಇರಲಿ ನಾವು ಯಾವತ್ತೂ ಕೂಡ ಈ ಸರ್ಕಾರದ ಏಜೆನ್ಸಿಗಳನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಸ್ವಾರ್ಥಕ್ಕೆ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ನಾವು ಇವತ್ತಿನವರೆಗೆ ಮಾಡಿಲ್ಲ ಮಾಡೋದೂ ಇಲ್ಲ ಕಾನೂನು ಪ್ರಕಾರ ನಡ್ಕೊಳ್ಳೋಣ ಸಂವಿಧಾನದ ಪ್ರಕಾರ ನಡ್ಕೊಳ್ಳೋಣ ಆ ಕೆಲಸ ನಾವೆಲ್ಲ ಮಾಡಬೇಕು ನಾನು ಜಾಸ್ತಿ ಮಾತಾಡಕ್ಕೆ ಹೋದ್ರೆ ಇವೆಲ್ಲ ಸಮಯ ಆಗ್ಬಿಡ್ತದೆ ನೀವೆಲ್ಲ ನಿಮಗೂ ತೊಂದರೆ ಆಗುತ್ತೆ ಪುಷ್ಪ ಅಮರನಾಥ್ ಇಲ್ಲಿವರೆಗೆ ಅಧ್ಯಕ್ಷರಾಗಿದ್ದರು ಪಾಪ ಐದು ವರ್ಷ ಮೇಲಾಯ್ತಾ ಭಾಳ ಲಾಂಗೆಸ್ಟ್ ಪೀರಿಯಡ್ನಲ್ಲಿ ಇದ್ಬಿಟ್ಟಿದ್ದೆ ನೀನು ಸಮಾಧಾನ ಇದೆಯಾ ಐದು ವರ್ಷಕ್ಕೆ ಐದೂವರೆ ವರ್ಷ ಈ ರಾಜ್ಯದ ಮಹಿಳಾ ಅಧ್ಯಕ್ಷಿಣಿಯಾಗಿ ಕೆಲಸ ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ನಾನು ಇಷ್ಟು ವರ್ಷ ಇರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ ಬಹಳ ವರ್ಷ ಕೆಲಸ ಮಾಡಿದ್ದೀಯಾ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ರು ನಿಮಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನಾನು ಎಲ್ಲ ಮಾಡಿಸ್ತಾ ಇದ್ದೆ ಕೆಲಸನ ಅಂತ ಸೊ ಅವಳು ಐದು ವರ್ಷ ಮಹಿಳೆ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಅವರಿಗೆ ನನ್ನ ಪರವಾಗಿ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಚಾರ್ಜ್ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯವರು ಅದರಿಂದ ನಮಗೆ ಪದೇ ಪದೇ ನಮಸ್ಕಾರ ಹೊಡಿತಾ ಇದ್ದಾರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷಿಣಿಯಾಗಿದ್ಲು ಈಗ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷಿಣಿ ಆಗಿದ್ದಾಳೆ ಸೊ ಬದ್ಧತೆ ಇರಬೇಕಷ್ಟೆ ಕಮಿಟ್ಮೆಂಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಆ ಕಮಿಟ್ಮೆಂಟ್ ಇದ್ದಾಗ ಮಾತ್ರ ನಾವು ಪಕ್ಷವನ್ನು ಸರಿದಾರಿನಲ್ಲಿ ತಗೊಂಡು ಹೋಗಲಿಕ್ಕೆ ಸಾಧ್ಯ ಮತ್ತು ತ್ಯಾಗ ಬಲಿದಾನಗಳ ಪ್ರತೀಕ ಇದೆಯಲ್ಲ ಕಾಂಗ್ರೆಸ್ ಪಕ್ಷ ಇನ್ನೊಂದು ಹೆಸರು ತ್ಯಾಗ ಬಲಿದಾನಗಳ ಪ್ರತೀಕ ಕಾಂಗ್ರೆಸ್ ಪಕ್ಷ ಇದನ್ನು ತಿಳ್ಕೋಬೇಕಾಗುತ್ತೆ ಬೇರೆ ಬಿ ಜೆ ಪಿನಲ್ಲಿ ತ್ಯಾಗ ಬಲಿದಾನವೇನೇ ಇಲ್ಲ ಅವರು ಅವ್ರಿಗೆ ಯಾವುದಕ್ಕೂ ಬದ್ಧತೆ ಇಲ್ಲ ಅವರಿಗೆ ಸೊ ನಾನು ಈಗ ಭಾರತೀಯ ಜನತಾ ಪಕ್ಷದ ಅವಗುಣಗಳನ್ನೆಲ್ಲ ಮಾತಾಡಕ್ಕೆ ಹೋಗಲ್ಲ ಈಗ ಸೊನ್ನೆ ಪಕ್ಷ ಸಂಘಟನೆ ಮಾಡೋಣ ಪಕ್ಷ ಸಂಘಟನೆಗೆ ಸೌಮ್ಯ ರೆಡ್ಡಿ ಒಟ್ಟೋದಿಲ್ಲ ಎಲ್ಲ ಬೆಂಬಲ ಕೋಆಪರೇಷನ್ನು ನಿನಗಿರ್ತದಮ್ಮ ನಮ್ಮ ಜೊತೆ ನಮ್ಮ ಎಲ್ಲ ಸರ್ಕಾರದ ಬೆಂಬಲ ಕೋಆಪರೇಷನ್ ಎಲ್ಲ ಇರ್ತದೆ ಸೊ ಧೈರ್ಯವಾಗಿ ಸಂಘಟನೆ ಮಾಡು ಅಂತ ಹೇಳ್ತಾ ನಿನಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ನೀವೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಒಂದೇ ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಪುಷ್ಪಾ ಅಮರನಾಥ್ ಹಾಗೂ ಅಲ್ಕಾ ಲಂಬಾ ಅವರಿಗೆ ಒಂದು ಚಿಕ್ಕ ಉಡುಗೊರೆಯನ್ನು ನೀಡೋದ್ರ ಮೂಲಕ ತದನಂತರ ರಾಷ್ಟ್ರ ಇದು ವಂದನಾರ್ಪಣೆ ಆಗ್ತದೆ ಶ್ರೀಮತಿ ಜಯಶ್ರೀಗೌಡ ಜಿಲ್ಲಾಧ್ಯಕ್ಷರು ದಯವಿಟ್ಟು ಬರಬೇಕು ರಾಷ್ಟ್ರಗೀತೆ ಆಡೋದಕ್ಕೆ ದಯವಿಟ್ಟು ಅಲ್ಲೇ ಎಲ್ಲ ನಿಂತ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀನಿ ಸೇವಾದಳದ ಕಾರ್ಯಕರ್ತರಿಂದ ಈಗ ರಾಷ್ಟ್ರಗೀತೆ
ಸಾರಿ ಬರಬೇಕು ಸರ್ ಸೆಟಲ್ ಬಂದ ಮೇಡಮ್ ಬಂದೇ ಮಾತ್ರ ಮಾಡ್ತಾರಲ್ಲ ಬೇಗ ಕೊಡಿ ಬೇಗ ಕೊಡಿ ಸರ್ ಬೇಗ ಕೊಡಿ ಕೇಳಮಾಲಿ ಸರಿ ಒಂದು ನಿಮಿಷ ದಯವಿಟ್ಟು ಎಲ್ಲರೂ ಎದ್ದಿದ್ಕೊಳ್ಳಿ ಸಭಾಕಕ್ಷ ಸಾವಧಾನ ರಾಷ್ಟ್ರಗಾನ ಶುರು ಕರೆಂಗೆ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂದೆ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಸಿತರಂಗ ತವ ಶುಭ ನಾಮೇ ಜಾಗೆ ತವ ಶುಭಾಸಿ ಸಮಾಗೆ ಗಾಹೆ ತವ ಜಯ ಗಾತಾ ಜನಗಣ ಮಂಗಲದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಆಜಾದ್ ಹಿಂದ್ ಜಿಂದಾಬಾದ್ ಕೋಮಿ ನಾರಾ ವಂದೇ ಮಾತರಂ ಧನ್ಯವಾದ ಎಲ್ಲರೂ ಉಪಹಾರ ಆಯೋಜಿಸಲಾಗಿದೆ ಉಪಹಾರನ್ನು ಸೇವಿಸಿ ಹೋಗಬೇಕು ಈಗ ಹೈಯೆಸ್ಟ್ ಮೆಂಬರ್ಶಿಪ್ ಸದಸ್ಯತ್ವನ ಮಾಡಿರುವಂಥವರು ನಾನು ವಿಶೇಷವಾಗಿ ನಾನು ಚಿತ್ರದುರ್ಗದಿಂದ ಮಮತಾ ಅವರು ಗೀತಾ ನಂದಿನಿಗೌಡ ಅವರು ಸುಮಯ ತಬ್ರೇಜ್ ಅವರು ಶ್ರೀದೇವಿ ಅವರು ನಾಗರತ್ನ ಅವರು ದಯವಿಟ್ಟು ಮುಂದೆ ಬರಬೇಕು ಅಲ್ಕಾ ಮ್ಯಾಮಿಂದ ಮೊಮೆಂಟೋ ತಗೋಬೇಕು ಅಂತ ನಾನು ಮನವಿ ಮಾಡ್ತೀನಿ ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು